ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಕಂಪ್ಯೂಟರ್ ಸಾಕ್ಷರತಾ ಏನ ನಾವು ಮಾಡ್ತಾ ಬರ್ತಾ ಇದೀವಿ, ಕಂಪ್ಯೂಟರ್ ಅವೇರ್ನೆಸ್, ಎಸ್ಪೆಷಲಿ ಗ್ರೂಪ್ ಸಿಗೆ ಮತ್ತೆ ಪಿಡಿಒಗೆ. ಎಸ್ ಡಿ ಎಲ್ಲೂ ಬರುತ್ತೆ ಒಂದಷ್ಟು ಕ್ವಶನ್ಸ್, ಪಿ ಸಿಲೂ ಬರುತ್ತೆ ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್ ಇದು. ಇವತ್ತು 15ನೇ ವಿಡಿಯೋ ಮಾಡ್ತಾ ಇದೀವಿ ಸರ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ನಾವೇನು ಲಾಸ್ಟ್ 12ರಿಂದ ಏನ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ ವಿಡಿಯೋ, ಪಾರ್ಟ್ 12ನೇ ಇಂದ ಏನ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ, ತುಂಬಾ ಡಿಫಿಕಲ್ಟೀಸ್ ಕ್ವಶನ್ಸ್, ಅಂದ್ರೆ ಕೆ ಪಿ ಎಸ್ ಸಿ ಯೂನಿಕ್ ರೀತಿ ಕ್ವಶನ್ಸ್ ಗಳು ಬರ್ತವೆ. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಎಂತ ಒಂದು ಡಿಫಿಕಲ್ಟಿ ಕೊಟ್ಟರು ನೀವು ಎಕ್ಸಾಮ್ ಅಲ್ಲಿ ಎದುರುಕೊಳ್ಳುವಂತ ನೆಸೆಸಿಟಿ ಇರಲ್ಲ. ಸೊ ಬನ್ನಿ, ಇದು ಪ್ರೀವಿಯಸ್ ಕಂಪ್ಲೀಟ್ 14 ಕಿಂತ ಮುಂಚಿನ ವಿಡಿಯೋಗಳು ಬೇಕು ಅಂತಂದ್ರೆ ಅದು ಪ್ಲೇ ಲಿಸ್ಟ್ ಲಿಂಕ್ ಇದೆ, ಆ ಪ್ಲೇ ಲಿಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ಜೊತೆಗೆ ಟೆಲಿಗ್ರಾಮ್ ಚಾನಲ್ ಲಿಂಕು ಇದೆ, ಅಲ್ಲೂ ಕೂಡ ನಿಮ್ಗೆ ಲಭ್ಯ ಆಗುತ್ತೆ. ಅಥವಾ ನೀವು ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರು ಕೂಡ ಅಲ್ಲಿ ಸಿಗುತ್ತೆ ಸರ್. ಓಕೆ, ನೀವು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಟ್ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಹೋಗಿ. ಓಕೆ, ಅಲ್ಲೂ ಕೂಡ ನಮ್ಮ ಚಾನಲ್ ನಿಮ್ಗೆ ಸಿಗುತ್ತೆ, ಅಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ನಾನು ಮೊದಲನೇ ಕ್ವಶನ್ ಬರ್ತೇನೆ. ಮೊದಲನೇ ಕ್ವಶನ್ ಅಂದ್ರೆ ಇದು ಕಂಟಿನ್ಯೂ ಸೀರೀಸ್. ಇವಾಗ ನಾವು 45 ಕ್ವಶನ್ಸ್ ಮುಗಿಸಿದ್ವಿ ಲಾಸ್ಟ್ ಒಂದು 2-3 ಪಾರ್ಟ್ ಇಂದ. ಸೊ ಇವಾಗ 46, ಟೋಟಲ್ ಟಾಪ್ 80 ಕ್ವಶನ್ಸ್ ಏನ್ ತಗೊಂಡಿದೀವಿ. ಸೊ ಇದೊಂದು ಪಾರ್ಟ್, ನೆಕ್ಸ್ಟ್ ಪಾರ್ಟ್ ಗೆ ಮುಗಿಸೋಣ ಇದನ್ನ. ಅಂದ್ರೆ ಡಿಫಿಕಲ್ಟೀಸ್ ಕ್ವಶನ್ಸ್ ಮ್ಯಾಕ್ಸಿಮಮ್ ಇಷ್ಟೇ ಡಿಫಿಕಲ್ಟಿ ಬರಕ್ ಸಾಧ್ಯ, ಇದಕ್ಕಿಂತ ತುಂಬಾ ಡಿಫಿಕಲ್ಟಿ ಬರಕ್ ಸಾಧ್ಯ ಅಲ್ಲ. ಓಕೆ, ಹಾಗಾಗಿ ಈ ಸೀರೀಸ್ ನ ಕಂಪ್ಲೀಟ್ ನೋಡಿ, ಸ್ಟಾರ್ಟಿಂಗ್ ಇಂದ ಕೊನೆ ತನಕ. ಸೊ ಈಗ ಇವತ್ತಿನ ಮೊದಲನೇ ಕ್ವಶನ್, ಕಂಪ್ಯೂಟರ್ ವೈರಸ್ ಗಳನ್ನು ಹೀಗೆ ವಿಭಾಗಿಸಬಹುದು. ಫೈಲ್ ವೈರಸ್ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ಕನ್ನಡದಲ್ಲಿ ಇದೆ. ಇಂಗ್ಲಿಷ್ ಅಲ್ಲಿ ಕಂಪ್ಯೂಟರ್ ವೈರಸ್ ಆರ್ ಡಿವೈಡೆಡ್ ಇಂಟು ಫೈಲ್ ವೈರಸ್, ಬೂಟ್ ವೈರಸ್, ಮೈಕ್ರೋ ವೈರಸ್, ನೆಟ್ವರ್ಕ್ ವೈರಸ್. ಫೈಲ್ ವೈರಸ್, ಬೂಟ್ ವೈರಸ್, ಮೈಕ್ರೋ ವೈರಸ್, ನೆಟ್ವರ್ಕ್ ವೈರಸ್, ಯಾವುದು ಇಲ್ಲಿ ಸರಿ ಅಂತ ಕೇಳಿದ್ದಾನೆ ಸರ್. ಕಂಪ್ಯೂಟರ್ ಅಲ್ಲಿ ಅದು ಎಫೆಕ್ಟ್ ಮಾಡುತ್ತಲ್ಲ, ಯಾವ ಪಾರ್ಟ್, ಯಾವ ಭಾಗಕ್ಕೆ ಅದರ ಒಂದು ಎಫೆಕ್ಟ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ, ಅದ್ರ ಮೇಲೆ ಡಿವೈಡ್ ಮಾಡ್ತೀವಿ ಒಂದು 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 ರೀತಿ. ಓಕೆ, ಇನ್ನೊಂದು ಅದರ ವಿಧ, ಅಂದ್ರೆ ವೈರಸ್ ಗಳ ವಿಧಗಳು ಬೇರೆ ಇದೆ. ಅಂದ್ರೆ ಅದು ಯಾವ ರೀತಿ ಇರುತ್ತೆ ವೈರಸ್, ಓಕೆ, ಅಂದ್ರೆ ಅದಕ್ಕೆ ಹೆಸರುಗಳು ಬೇರೆ 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 ಸೋರ್ಸ್ ಇಂದ ಬರ್ತವೆ. ಸೊ ಅದಕ್ಕೆ ಹೆಸರು ಬೇರೆ ಬೇರೆ ಕೊಟ್ಟಿರ್ತೀವಿ, ಅದು ಬೇರೆ. ಓಕೆ, ಅದನ್ನು ಕೂಡ ನಾನು ಕಂಪ್ಲೀಟ್ ಮಾಡಿದ್ದೀನಿ ನಮ್ಮ ಒಂದು ಸೀರೀಸ್ ನೋಡಿದ್ರೆ. ಅದ್ರಲ್ಲಿ ಏನಂತ ಕರಿತೀವಿ ಕಂಪ್ಯೂಟರ್ ವೈರಸ್ ಗೆ, ಟಾರ್ಜನ್ ಅಲ್ವಾ, ವಾರ್ಮ್ ವಾರ್ಮ್ ಮತ್ತೆ ಬೇರೆ ಬೇರೆ ಹೆಸರುಗಳಿಂದ ಕಲಿತೀವಿ. ಇದ್ರ ಬಗ್ಗೆ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಇದು ಬೇರೆ ರೀತಿ, ಅಂದ್ರೆ ಯಾವ ಭಾಗಕ್ಕೆ ಎಫೆಕ್ಟ್ ಮಾಡುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಸರ್, ನೀವು ಕೂಡ ನೀವು ಮಾರ್ಕ್ ಮಾಡಬೇಕು, ಎ ಬಿ ಸಿ ಡಿ ಎಲ್ಲ ಕರೆಕ್ಟ್. ಮೇನ್ ಆಗಿ ನಾವು ಫೈಲ್ ವೈರಸ್, ಬೂಟ್ ವೈರಸ್, ಮೈಕ್ರೋ ವೈರಸ್, ಮ್ಯಾಕ್ರೋ ವೈರಸ್ ಅಂತ ಮಾಡ್ತೀವಿ ಸರ್. ಬೂಟ್ ಅಂದ್ರೆ ಗೊತ್ತಿದೆ, ಕಂಪ್ಯೂಟರ್ ಬೂಟಿಂಗ್ ಸಿಸ್ಟಮ್ ಅಂದ್ರೆ ನಮ್ಮ ಆಪರೇಟಿಂಗ್ ಸಿಸ್ಟಮ್. ಸೊ ಅಲ್ಲಿಗೆ ಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡ್ತಕ್ಕಂಥದ್ದು, ಯಾವ ಭಾಗಕ್ಕೆ ಎಫೆಕ್ಟ್ ಮಾಡುತ್ತೆ ಅದ್ರ ಮುಖಾಂತರ ನಾವು ಮೂರು ಪ್ರಮುಖ ವಿಧ ಮಾಡ್ತೀವಿ. ಇದರ ಅಡಿಯಲ್ಲೇ ನೆಟ್ವರ್ಕ್ ವೈರಸ್ ಅಂತ ಕೂಡ ಬರುತ್ತೆ. ಅಂದ್ರೆ ನಮ್ಮ ನೆಟ್ವರ್ಕಿಂಗ್ ಏನಿರುತ್ತೆ, ಕಂಪ್ಯೂಟರ್ ನೆಟ್ವರ್ಕಿಂಗ್, ಅಲ್ಲೂ ಕೂಡ ಅದು ಎಫೆಕ್ಟ್ ಮಾಡುತ್ತೆ. ಫೈಲ್ ವೈರಸ್ ಅಂದ್ರೆ ಏನು ಅಂದ್ರೆ ಫೈಲ್ಗಳು, ನಮ್ಮ ಏನು ಡಾಟ್ ಎಕ್ಸ್ಟೆನ್ಷನ್ ಫೈಲ್ಸ್ ಇರುತ್ತೆ, ಅಥವಾ TXT ಫೈಲ್ಸ್, ಟೆಕ್ಸ್ಟ್ ಫೈಲ್ಸ್ ಅಂತ ಇರುತ್ತೆ. ಸೊ ಅದರ ಒಂದು ಮಲ್ಟಿಪ್ಲಿಕೇಶನ್ ಆಗೋದು, ಅದು ಬ್ಲಾಕ್ ಆಗೋದು, PDF ಫೈಲ್ ಬ್ಲಾಕ್ ಆಗ್ಬಿಡೋದು, ಓಕೆ, ವರ್ಲ್ಡ್ ಫೈಲ್ ಬ್ಲಾಕ್ ಆಗ್ಬಿಡೋದು, ಓಪನ್ ಮಾಡಿದ್ರೆ ಅದು ಓಪನ್ ಆಗಲ್ಲ, ಕರಪ್ಟ್ ಆಗೋದು. ಸೊ ಈ ರೀತಿ ಏನೇನೋ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಫೈಲ್ ವೈರಸ್ ಅಂತ ಕರಿತೀವಿ. ಬೂಟ್ ವೈರಸ್, ಮೈಕ್ರೋ ವೈರಸ್, ನೆಟ್ವರ್ಕ್ ವೈರಸ್, ಈ ನಾಲ್ಕು ವಿಧಗಳು ಕೂಡ ಈ ವೈರಸ್ ನ ಭಾಗ. ಹಾಗಾಗಿ ABCD ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬನ್ನಿ ಸರ್, ನಕ್ಷತ್ರ ಜಾಲ ಸಂಬಂಧ ಟೋಪಾಲಜಿ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ ಸರ್. ಎಷ್ಟೇ PDO ಕೇಳಿದ್ದಾನೆ, SDL ಕೇಳಿದ್ದಾನೆ, ಗ್ರೂಪ್ ಸಿಲ್ ಕೇಳಿದ್ದಾನೆ, ಎಲ್ಲ ಎಕ್ಸಾಮ್ಗಳಲ್ಲೂ, KPSC ಇಂದ ಕಂಡಕ್ಟ್ ಆಗ್ತ ಎಲ್ಲ ಎಕ್ಸಾಮ್ಗಳಲ್ಲೂ ಕೇಳಿದ್ದಾನೆ. ಈ ನೆಟ್ವರ್ಕ್ ಟೋಪಾಲಜಿಲಿ ಎಷ್ಟು ವಿಧ ಇದೆ ಅದನ್ನ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಇದನ್ನ 4ನೇ ಸಲ ನಾನು ಹೇಳ್ತಾ ಇರೋದು ಸರ್, ಈ 14-15 ವಿಡಿಯೋ ಸೀರೀಸ್ ಅಲ್ಲಿ ಇದು 3ನೇ ಸಲ 4ನೇ ಸಲ ಈ ಕ್ವಶನ್ ತಗೊಂಡಿರೋದು. ಅಂದ್ರೆ ಬೇರೆ ಬೇರೆ ರೀತಿಯಾದ ಕ್ವಶನ್ಸ್ ಬರ್ತದೆ ನೆಟ್ವರ್ಕ್ ಟೋಪಾಲಜಿ ಬಗ್ಗೆ. ಇದು ಸ್ಟಾರ್ಟ್ ನೆಟ್ವರ್ಕ್ ಟೋಪಾಲಜಿ ಬಗ್ಗೆ ಹೇಳ್ತಾ ಇದ್ದಾನೆ. ಓಕೆ, ಇದಲ್ದೆ ನಮ್ಗೆ ರಿಂಗ್ ಅಂತ ಬರುತ್ತೆ, ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೇನೆ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಕ್ವಶನ್ ನೋಡ್ಕೊಂಬೋಣ, ನಕ್ಷತ್ರ ಜಾಲ ಟೋಪಾಲಜಿ ಅಂದ್ರೆ ಸ್ಟಾರ್ ನೆಟ್ವರ್ಕ್ ಟೋಪಾಲಜಿ ಅಂದ್ರೆ ಏನು ಅಂತ ಕೇಳಿದ್ದಾನೆ. ಪ್ರತಿಯೊಂದು ಕಂಪ್ಯೂಟರ್ ಕೇಂದ್ರ ಕಂಪ್ಯೂಟರ್ನೊಂದಿಗೆ ಜೋಡಿಸಲ್ಪಟ್ಟಿರುತ್ತದೆ. ಕಂಪ್ಯೂಟರ್ಗಳು ಸಾಮಾನ್ಯ ನೇರ ಕೇಬಲ್ಗಳ ಮೂಲಕ ಜೋಡಿಸಲ್ಪಟ್ಟಿರುತ್ತವೆ. ಪ್ರತಿಯೊಂದು ಕಂಪ್ಯೂಟರ್ಗಳ ನಡುವೆ ಪಾಯಿಂಟ್ ಟು ಪಾಯಿಂಟ್ ಜೋಡಣೆ ಇರುತ್ತದೆ, ಏಕೈಕ ಕಂಪ್ಯೂಟರ್ ಇರುತ್ತದೆ. ಸಿ, ಇದು ಯಾವುದು ಸ್ಟಾರ್ ಅಂದ್ರೆ, ಸ್ಟಾರ್ ಅಂದ್ರೆ ಹಿಂಗಿರುತ್ತೆ ಸರ್, ಸ್ಟಾರ್ ಹಿಂಗಿರುತ್ತೆ ಅಲ್ವಾ ಸರ್, ಸ್ಟಾರ್ ಹಿಂಗಿರುತ್ತಲ್ಲ ಸರ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಅಥವಾ ನಾವು ಹಿಂಗ್ ಬರೀಬಹುದು, ಹೀಗೆಲ್ಲ ಬರೀಬಹುದು ಸ್ಟಾರ್ ಅಲ್ವಾ, ಹೀಗೆಲ್ಲ ಬರೀತೀವಿ. ಬಟ್ ಯೂಶಲಿ ಸ್ಟಾರ್ ನಮಗೆ ಸ್ಟಾರ್ ಅಂದ ತಕ್ಷಣ ನಾವು ಎಕ್ಸ್ ಮಾರ್ಕ್ಸ್ ತೋರಿಸ್ತೇವೆ. ಇದು ಅಂದ್ರೆ ಪ್ರತಿಯೊಂದು ಕಂಪ್ಯೂಟರ್ ಕೇಂದ್ರ ಕಂಪ್ಯೂಟರ್ನೊಂದಿಗೆ ಜೋಡಿಸಲ್ಪಟ್ಟಿರುತ್ತೆ ಅಂತ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನಾನು ನಿಮಗೆ ತೋರಿಸ್ತೇನೆ, ಇಲ್ಲಿ ನೋಡಿ, ರಿಂಗ್ ಅಂದ್ರೆ ಉಂಗುರ, ಉಂಗುರ ರೀತಿ ಇರುತ್ತೆ. ಇಲ್ಲಿ ಹೆಂಗ್ ಕೊಡ್ತಾನೆ ಅಂದ್ರೆ, ರಿಂಗ್ ಅಲ್ಲಿ ಉಂಗುರದ ರೀತಿ ಇರ್ತಕ್ಕಂತ ಇದೆಲ್ಲ ಏನ್ ಗೊತ್ತಾ, ಇದು ಇದೆಲ್ಲ ಕಂಪ್ಯೂಟರ್ಸ್, ಕಂಪ್ಯೂಟರ್ಸ್ ಇದೆಲ್ಲ. ಓಕೆ, ಈ ಡಾಟ್ ಇರೋದೆಲ್ಲ ಕಂಪ್ಯೂಟರ್ಸ್, ಇದು ರಿಂಗ್ ಟೈಪ್.
ಸ್ಟಾರ್ ಟೈಪ್ ನೋಡಿ, ಇಲ್ಲಿ ಮಧ್ಯ ಸೆಂಟ್ರಲ್ ಒಂದಿರುತ್ತೆ, ಪ್ರತಿಯೊಂದಕ್ಕೂ ಈ ಸೆಂಟ್ರಲ್ ಇರತಕ್ಕಂಥದ್ದು ಇದು ಕೇಳಿರೋದು ಅದೇ. ಪ್ರತಿಯೊಂದು ಕಂಪ್ಯೂಟರ್ ಕೇಂದ್ರ ಕಂಪ್ಯೂಟರ್ ನೊಂದಿಗೆ ಜೋಡಿಸಲ್ಪಟ್ಟಿರುತ್ತೆ. ಹಾಗಾಗಿ ಸ್ಟಾರ್ ಇಸ್ ನಥಿಂಗ್ ಬಟ್ ಇದು. ಅರ್ಥ ಆಯ್ತಲ್ಲ. ಇನ್ನು ಟ್ರೀ, ಟ್ರೀ ಅಂದ್ರೆ ರೆಂಬೆ ಕೊಂಬೆಗಳ ತರ ಇರುತ್ತೆ, ಇದು ಟ್ರೀ, ಟ್ರೀ ಟೈಪ್ ಟೋಪೋಲಜಿ ಅಂತ ಕರಿತೀವಿ. ಲೈನ್ ಅಂದ್ರೆ ಒಂದು ಲೈನ್ ರೀತಿ ಇರುತ್ತೆ. ಬಸ್ ಅಂತಂದ್ರೆ ನಾವೇನು ಬಸ್ ಕನೆಕ್ಷನ್ ಮಾಡ್ತೀವಿ, ಬಸ್ ಕನೆಕ್ಷನ್ಸ್ ಅಂತಂದ್ರೆ ನಮ್ಮ ನೆಟ್ವರ್ಕಿಂಗ್ ಅಲ್ಲಿ ಬಸ್ ನೆಟ್ವರ್ಕ್ ಕೇಬಲ್ ಗಳು ಬರುತ್ತೆ, ಅದನ್ನ ಈ ರೀತಿ ಒಂದು ಮೇನ್ ಕೇಬಲ್ ಹೋಗ್ತಾ ಇರುತ್ತೆ ನೆಟ್ವರ್ಕ್ ಅಲ್ಲಿ, ಅಲ್ಲಿಂದ ನಾವು ಲೂಪ್ ಮಾಡಿರ್ತೀವಿ. ಸೊ ಇದನ್ನ ಬಸ್ ಅಂತ ಹೇಳ್ತೀವಿ. ರಿಂಗ್ ಮೆಶ್, ಮೆಶ್ ಅಂದ್ರೆ ಮೆಶ್ ರೀತಿ ಕಾಣ್ತಾ ಇರುತ್ತೆ, ಫುಲ್ಲಿ ಕನೆಕ್ಟೆಡ್, ಅಥವಾ ಇದನ್ನ ಹೈಬ್ರಿಡ್ ಅಂತೀವಿ, ಹೈಬ್ರಿಡ್ ಟೋಪಾಲಜಿ ಅಂತ ಕರಿತೀವಿ. ಹೈಬ್ರಿಡ್ ಅಂದ್ರೆ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಎಲ್ಲಾ ರೀತಿ, ಪ್ರತಿಯೊಂದು ಸಿಸ್ಟಮ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ, ಇಲ್ಲಿ ಎಷ್ಟೇ ಇರಲಿ ಪ್ರತಿಯೊಂದು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ, ಇದನ್ನ ಹೈಬ್ರಿಡ್ ಅಂತ ಕರಿತೀವಿ. ಅಂಡ್ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಸ್ಟಾರ್, ಮೆಶ್, ರಿಂಗ್, ಲೈನ್, ಟ್ರೀ, ಎಲ್ಲಾನು ಮಿಕ್ಸ್ಚರ್ ಅಂತ ಕರಿಬಹುದು. ಅರ್ಥ ಆಯ್ತಲ್ಲ. ಇದನ್ನ ಯಾವ್ದನ್ನ ಬೇಕಾದ್ರೂ ಕೇಳಬಹುದು, ನಿಮ್ಗೆ ಮೆಶ್ ಬಗ್ಗೆ ಕೇಳಬಹುದು, ಸ್ಟಾರ್ ಬಗ್ಗೆ ಕೇಳಬಹುದು, ಟ್ರೀ ಬಗ್ಗೆ ಕೇಳಬಹುದು, ಏನ್ ಬೇಕಾದ್ರೂ ಕೇಳಬಹುದು. ಸೊ ಇದಕ್ಕೆ ರೈಟ್ ಆನ್ಸರ್ ಏನು? ಎ ಮಾತ್ರ. ಫೈನ್, ಎರಡನೇ ಆಪ್ಷನ್. ನೆಕ್ಸ್ಟ್ ಬನ್ನಿ ಸರ್, MS ವಿಂಡೋಗಳು ಮತ್ತು MS DOS ವ್ಯವಸ್ಥೆಗಳು ಯಾವ ತಲೆಮಾರಿನ ಕಂಪ್ಯೂಟರ್ ಅವಧಿಗಳಲ್ಲಿ ಬೆಳವಣಿಗೆಯಾದವು? ಸರ್, ಇದು ಕಂಪ್ಯೂಟರ್ ಜನರೇಷನ್ ನೀವು ಓದ್ಲೇಬೇಕು. ನಮ್ಮ ಈ ಪ್ಲೇಲಿಸ್ಟ್ ನಾನು ಏನ್ ಹೇಳಿದೆ ಲಿಂಕ್ ಅಂತ, ಅಲ್ಲಿ ನೋಡಿ, ಫಸ್ಟ್ ಮೂರ್ ವಿಡಿಯೋಸ್ ಇದೆ, ಥಿಯರಿ ವಿಡಿಯೋಸ್ ಇದೆ, ಅಲ್ಲಿ ನಾವು ಇದನ್ನ ಎಕ್ಸ್ಪ್ಲೇನ್ ಮಾಡಿದೀವಿ. ಈ ಐದು ಫಿಫ್ತ್ ಜನರೇಷನ್ ತನಕ, ಫಸ್ಟ್ ಇಂದ ಫಿಫ್ತ್ ಜನರೇಷನ್ ಕಂಪ್ಯೂಟರ್ಸ್ ಯಾವಾಗ ಯಾವಾಗ ಬಂತು, ಅಲ್ಲಿ ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ರು, ಇದನ್ನೆಲ್ಲ ಓದ್ಬೇಕಾಗತ್ತೆ. ಸೊ ಇಲ್ಲಿ MS ವಿಂಡೋಸ್ ಮತ್ತೆ MS DOS ಯಾವ ತಲೆಮಾರಿಗೆ ಸೇರಿದೆ? ಮೊದಲನೇ, ಎರಡನೇ, ಮೂರನೇ, ನಾಲ್ಕನೇ? ರೈಟ್ ಆನ್ಸರ್ ಸರ್, ಫೋರ್ತ್ ಜನರೇಷನ್. ಫೋರ್ತ್ ಜನರೇಷನ್ ನಾವ್ ಏನ್ ಯೂಸ್ ಮಾಡ್ತೀವಿ? ಮೈಕ್ರೋ ಪ್ರೊಸೆಸರ್ ಯೂಸ್ ಮಾಡ್ತೀವಿ. ಫೋರ್ತ್ ಜನರೇಷನ್ ಅಲ್ಲಿ ಇಂಟೆಲ್ ಕೇಳಿ ನೋಡಿರ್ತೀರ, ಇಂಟೆಲ್ ಮೈಕ್ರೋ ಪ್ರೊಸೆಸರ್ ಅಂತ ನೋಡಿರ್ತೀರ. ಫಸ್ಟ್ ಜನರೇಷನ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಯೂಸ್ ಮಾಡ್ತೀವಿ. ಸೆಕೆಂಡ್ ಜನರೇಷನ್ ಅಲ್ಲಿ ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡ್ತೀವಿ, ಮ್ಯಾಗ್ನೆಟಿಕ್ ಟೇಪ್ಸ್ ಯೂಸ್ ಮಾಡ್ತೀವಿ. ಥರ್ಡ್ ಜನರೇಷನ್ ಅಲ್ಲಿ ಇಂಟಿಗ್ರೇಟೆಡ್ ICE ಸರ್ಕ್ಯೂಟ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಫಿಫ್ತ್, ಇವಾಗ ಏನಾಗ್ತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ, ಅದು USI. ಓಕೆ, USI, VLSI ಬೇರೆ, USI ಬೇರೆ. ಓಕೆ, ಮತ್ತೆ ಯಾವ ಇಸ್ವಿ ಅಂತಾನು ಕೂಡ ಒಂದ್ಸಲ ಕೇಳ್ತಾರೆ. ಓಕೆ, ಏನೇನ್ ಕೇಳ್ತಾನೆ ಗೊತ್ತಾ ಎಕ್ಸಾಮ್ ಅಲ್ಲಿ? ಈ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಲ್ಲಿ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್, ಫೋರ್ತ್, ಫಿಫ್ತ್ ಇದೆಯಲ್ಲ, ಈ ಫಸ್ಟ್ ಜನರೇಷನ್ ಅಲ್ಲಿ ಯಾವ ಟೈಪ್ ಆಫ್ ಕಾಂಪೋನೆಂಟ್ ಯೂಸ್ ಮಾಡ್ತಿದ್ರು ಅಂತ ಕೇಳ್ತಾನೆ. ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡ್ತಾ ಇದ್ರು. ಅದೇ ತರ ಫಿಫ್ತ್ ಅಲ್ಲಿ ಏನೋ, ಫೋರ್ತ್ ಅಲ್ಲಿ ಏನೋ, ಇದನ್ನ ಕೇಳ್ತಾನೆ. ಇದು ವೆರಿ ಇಂಪಾರ್ಟೆಂಟ್. ಇದು ಬಿಟ್ರೆ ಅದರ ಒಂದು ವಿಧಗಳು ಅಂದ್ರೆ ಯಾವ ಯಾವ ಕಂಪ್ಯೂಟರ್ ಉದಾಹರಣೆ ಕೊಡಬಹುದು ಅಂತ ಕೇಳ್ತಾನೆ. ಈ ಫಾರ್ ಎಕ್ಸಾಂಪಲ್, MS DOS, MS ವಿಂಡೋಸ್ ಇದೆಯಲ್ಲ, ಇದು ಫೋರ್ತ್ ಜನರೇಷನ್ ಕಂಪ್ಯೂಟರ್. ಓಕೆ, ಫೋರ್ತ್ ಜನರೇಷನ್ ಕಂಪ್ಯೂಟರ್ ಇದು. ಈಗ ಫಸ್ಟ್ ಜನರೇಷನ್ ಕೂಡ ಕೇಳಿದ್ದಾನೆ, KPSC ಅಲ್ಲಿ ಗ್ರೂಪ್ಸ್ ಇಲ್ಲ ಕೇಳಿದ್ದಾನೆ. ಸೊ ಅದಕ್ಕೆ ಉದಾಹರಣೆಗಳು ಇದೆ ನೋಡಿ, ಕಂಪ್ಯೂಟರ್ಸ್, ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ಉದಾಹರಣೆಗಳಿದೆ, ಫೋರ್ತ್ ಜನರೇಷನ್, ಫಿಫ್ತ್ ಜನರೇಷನ್ ಕಂಪ್ಯೂಟರ್ ಉದಾಹರಣೆಗಳಿದೆ. ಸೊ ಇದನ್ನೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸರ್, ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದೆಲ್ಲ. ನೆಕ್ಸ್ಟ್ ಬನ್ನಿ, ಕೆಳಗಿನವುಗಳಲ್ಲಿ ಯಾವುದು ಅಲ್ಗಾರಿಥಮ್ನ ಗುಣಲಕ್ಷಣವಲ್ಲ? ಇಲ್ಲಿ ವಿಚ್ ಇಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಲ್ಗಾರಿಥಮ್. ಫಸ್ಟ್, ಅಲ್ಗಾರಿಥಮ್ ಏನು, ಲಾಸ್ಟ್ ವಿಡಿಯೋ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಇಟ್ ಈಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್. ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ, ಅಂದ್ರೆ ಯಾವ್ದೋ ಒಂದು ಪ್ರೋಸೆಸ್ ನಡಿಬೇಕು ಕಂಪ್ಯೂಟರ್ ಅಲ್ಲಿ, ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ, ಇನ್ಪುಟ್, ಔಟ್ಪುಟ್ ಹೆಂಗಾಗ್ಬೇಕು. ಈಗ ಫಾರ್ ಎಕ್ಸಾಂಪಲ್, ನಿಮ್ಗೆ ಇಲ್ಲಿ 1, 4, 5, 8, 10, 11, 0 ಅಂತಿದ್ರೆ, ಇದ್ರಲ್ಲಿ ದೊಡ್ಡ ಸಂಖ್ಯೆ ಯಾವ್ದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿದೆ. ಕಂಪ್ಯೂಟರ್ಗೆ ಇದು ದೊಡ್ಡ ಸಂಖ್ಯೆ ಮಾಡ್ಬೇಕಂದ್ರೆ ಅದಕ್ಕೊಂದು ಕಂಪೇರ್ ಮಾಡಕ್ಕೆ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ, ಈ ನಂಬರ್ ಟು ಈ ನಂಬರ್ ಗೆ ಕಂಪೇರ್, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಗ್ಬೇಕು. ಸೊ ಇದನ್ನ ಅಲ್ಗಾರಿಥಮ್ಸ್ ಅಂತ ಕರಿತೀವಿ. ಇಲ್ಲಿ ಅದನ್ನೇ ಅವ್ನು ಕೇಳಿದ್ದಾನೆ, ಅದರ ಗುಣಲಕ್ಷಣ, ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು ಅಲ್ಲ ಅಂತ ಕೇಳಿದ್ದಾನೆ. ಗುಣಲಕ್ಷಣ ಯಾವುದು ಅಂತ ಕೇಳಿಲ್ಲ, ಅಲ್ಲ. ಇಲ್ಲಿ ನಾಲ್ಕು ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ತಪ್ಪು, ಮೂರು ಆಪ್ಷನ್ ಕರೆಕ್ಟ್ ಇರುತ್ತೆ. ನಾವು ಅಲ್ಲ ಯಾವುದು ಕಂಡುಹಿಡಿಯಬೇಕು. ಫಸ್ಟ್ ಆಪ್ಷನ್, ಪ್ರಾರಂಭ ಮತ್ತು ನಿಲುಗಡೆ ಉಳ್ಳದ್ದು, ಪ್ರತಿಯೊಂದು ಹಂತವು ಖಚಿತವಾದದ್ದು, ಪ್ರತಿಯೊಂದು ಹಂತವು ಸಂದಿದ್ಧವಲ್ಲದ್ದು, ನಿಶ್ಚಿತ ಸಮಯದಲ್ಲಿ ಅಲ್ಗೋರಿಥಮ್ ಮುಕ್ತಾಯವಾಗಬಹುದು ಅಥವಾ ಮುಕ್ತಾಯವಾಗದಿರಬಹುದು. ಯಾವುದು ಕರೆಕ್ಟ್ ಆನ್ಸರ್? ಅಲ್ಲ ಹೇಳ್ಬೇಕು, ವಿಚ್ ಇಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಲ್ಗೋರಿಥಮ್ ಅಂತ. ಎಸ್, ದ ರೈಟ್ ಆನ್ಸರ್ ಇಸ್ ಫೋರ್ತ್ ಒನ್. ಎಸ್, ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ, ಅರ್ಥ ಮಾಡ್ಕೊಳ್ಳಿ. ನಿಶ್ಚಿತ ಸಮಯದಲ್ಲಿ ಅಲ್ಗೋರಿಥಮ್ ಮುಕ್ತಾಯವಾಗಬಹುದು ಅಥವಾ ಇಲ್ಲ ಅಂತ ಕೊಟ್ಟಿದೆ. ನೋ ಸರ್, ಅಂದ್ರೆ ಇನ್ನ ಇನ್ಫಿನೈಟ್ ಟೈಮ್ ಅಲ್ಲಿ ಆಗುತ್ತೆ ಅಂದ್ರೆ ಯಾವ್ದೇ ಟೈಮ್ ಬೇಕಾಗಿಲ್ಲ ಅಂತ. ನೋ, ಇಟ್ ಈಸ್ ಇನ್ ಡೆಫಿನೆಟ್ ಟೈಮ್ ಇರುತ್ತೆ. ಒಂದು ಇನ್ಸ್ಟ್ರಕ್ಷನ್ ಕೊಟ್ರೆ ಇನ್ಪುಟ್ ಕೊಡಬೇಕು, ಅದಕ್ಕೆ ಔಟ್ಪುಟ್ ಬರುತ್ತೆ, ಡೆಫಿನೆಟ್ನೆಸ್ ಇರುತ್ತೆ, ಬರಬೇಕು. ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಕೊಟ್ಟ ತಕ್ಷಣ ಅದು ಬರಬೇಕು ನಮ್ಗೆ ಔಟ್ಪುಟ್, ಫಿಟ್ನೆಸ್, ಎಫೆಕ್ಟಿವ್ನೆಸ್ ಇರುತ್ತೆ ಅದರಲ್ಲಿ. ಸೊ ದೇರ್ ಇಸ್ ನೋ ಇನ್ಡೆಫಿನೆಟ್ ಟೈಮ್ ಇರಲ್ಲ. ಓಕೆ, ಇನ್ಡೆಫಿನೆಟ್ ಟೈಮ್ ಅಂದ್ರೆ ಮುಕ್ತಾಯ ಆಗದೇ ಇರತಕ್ಕಂಥದ್ದು ಇರಲ್ಲ. ಹಾಗಾಗಿ ಆಪ್ಷನ್ ಫೋರ್ತ್ ತಪ್ಪಾಗುತ್ತೆ, ಅದರ ಗುಣಲಕ್ಷಣ ಅಲ್ಲ. ಸೊ ನಾವು ಇಲ್ಲಿ ಟಿಕ್ ಮಾಡಬೇಕಾಗಿರೋದು ಆಪ್ಷನ್ ಫೋರ್, ಯಾಕಂದ್ರೆ ಅವನು ಗುಣಲಕ್ಷಣವಲ್ಲ ಅಂತ ಕೇಳಿರೋದು. ಓಕೆ, ನೆಕ್ಸ್ಟ್ ಬನ್ನಿ. ಫ್ಲಾಶ್ ಸ್ಮೃತಿ ಅಂದ್ರೇನು? ಫ್ಲಾಶ್ ಮೆಮೊರಿ ಅಂತ ಕರಿತೀವಿ. ಫ್ಲಾಶ್ ಮೆಮೊರಿ ಅಂದ್ರೆ ಏನು ಸರ್? ಫ್ಲಾಶ್ ಮೆಮೊರಿ ಈಸಿ ಇದೆ ಸರ್.
ನಿಮಗಿದು ಓದಿಲ್ಲ ಅಂದ್ರೆ ಗೊತ್ತಾಗುತ್ತೆ. ಹೆಂಗ್ ಗೊತ್ತಾಗುತ್ತೆ, ನೀವು ಆನ್ಲೈನ್ ಪರ್ಚೇಸ್ ಮಾಡಿರ್ತೀರ, ತುಂಬಾ ಜನ ಮಾಡಿರ್ತೀರ, ಇಲ್ಲಿ ಏನ್ ವಿಡಿಯೋ ನೋಡ್ತಾ ಇದ್ರ ಆಲ್ಮೋಸ್ಟ್ 75% ಅವರು ಇದನ್ನ ಮಾಡಿರ್ತೀರ ಅಂದ್ರೆ ಗೊತ್ತಿರುತ್ತೆ, ಇದ್ರ ಬಗ್ಗೆ ನೋಡಿರ್ತೀರ. ಇದೊಂದು ಯದೃಚ್ಛಿಕ ಸ್ಮೃತಿ ಅಂದ್ರೆ ರ್ಯಾಂಡಮ್ ಮೆಮೊರಿ, ಚುರುಕಾಗಿಲ್ಲದ ಸ್ಮೃತಿ ನಾನ್ ವೊಲಟೈಲ್ ಮೆಮೊರಿ, ಮಾಹಿತಿ ಸಂಗ್ರಹವನ್ನು ಮೇಲಿಂದ ಮೇಲೆ ಬರೆಯಲಾಗಿದೆ, ಡೇಟಾ ಸ್ಟೋರ್ಡ್ ದಟ್ ಕ್ಯಾನ್ ಬಿ ಓವರ್ ರಿಟನ್ ಮೇಲಿನ ಎಲ್ಲವೂ, ಆಲ್ ಆಫ್ ದ ಎಬೋ, ಯಾವ್ದು ಕರೆಕ್ಟ್? ಫೈನ್, ಇದಕ್ಕೆ ಆನ್ಸರ್ ಹೇಳಿ ನಾನು ಫ್ಲಾಶ್ ಮೆಮೊರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ದ ರೈಟ್ ಆನ್ಸರ್ 4, ಮೇಲಿನ ಎಲ್ಲವೂ ಕೂಡ ಕರೆಕ್ಟ್ ಸರ್. ಹೌದು ಸರ್, ಫ್ಲಾಶ್ ಮೆಮೊರಿ ಒಂದು ರ್ಯಾಂಡಮ್ ಮೆಮೊರಿ. ಫ್ಲಾಶ್ ಮೆಮೊರಿ ಇಸ್ ಎ ಪಾರ್ಟ್ ಆಫ್ ಮೇನ್ ಮೆಮೊರಿ, ಪಾರ್ಟ್ ಆಫ್ ಮೇನ್ ಮೆಮೊರಿ. ಮೇನ್ ಅಂತಂದ್ರೆ ನಮ್ಮ ಒಂದು ರ್ಯಾಮ್ ರಾಮ್ ಎಲ್ಲ ಬರುತ್ತಲ್ಲ, ಮೇನ್ ಮೆಮೊರಿ. ಇಲ್ಲಿ ನೋಡಿ, ಇಲ್ಲಿ ಪರ್ಟಿಕ್ಯುಲರ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಇಟ್ ಈಸ್ ಎ USB ಡ್ರೈವ್ ಆಗಿರ್ಬೋದು, ಮೈಕ್ರೋ SDA ಆಗಿರ್ಬೋದು, STA ಮೆಮೊರಿ ಆಗಿರ್ಬೋದು, ನ್ಯಾನ್ ಫ್ಲಾಶ್ ಆಗಿರ್ಬೋದು. ಅಂದ್ರೆ ಅರ್ಥ ಫ್ಲಾಶ್ ಮೆಮೊರಿ ಅಂದ ತಕ್ಷಣ ಅರ್ಥ ಇದೊಂದು ರ್ಯಾಂಡಮ್ ಮೆಮೊರಿ, ಓಕೆ, ರೀಡ್ ಓನ್ ಇಲ್ಲ, ರ್ಯಾಂಡಮ್ ಮೆಮೊರಿ. ಡೇಟಾ ಸ್ಟೋರ್ ದಟ್ ಕ್ಯಾನ್ ಬಿ ಓವರ್ ರಿಟನ್. ಹೌದು ಸರ್, ನಮ್ಗೆ ಇದೊಂದು ನಾನ್ ವೊಲಟೈಲ್ ಅಂದ್ರೆ ಚುರುಕಾಗಿಲ್ಲದ ಸ್ಮೃತಿ. ಈಗ ನೀವು ಒಂದು ಮೆಮೊರಿ ಸ್ಟೋರ್ ಆಗಿರುತ್ತೆ, ಆಫ್ ಆಗೋಗಿರುತ್ತೆ, ಕರೆಂಟ್ ಹೋಗಿ ಪವರ್ ಆಫ್ ಆಗುತ್ತೆ, ಅವಾಗ ಅದ್ರಲ್ಲಿ ಇರೋದು ಹಂಗೆ ಇರುತ್ತೆ, ಅಳಿಸಲ್ಲ. ಅಲ್ಲಿ ಕಂಪ್ಲೀಟ್ ಆಗಿರ್ಲಿ ಆಗಿದ್ರಲ್ಲಿ ಏನಿದೆ ಅದ ಹಂಗೆ ಉಳ್ಕೊಳುತ್ತೆ. ಡೇಟಾ ಸ್ಟೋರ್ ದಟ್ ಕ್ಯಾನ್ ಬಿ ಓವರ್ ರಿಟನ್. ಹೌದು, ನೀವು ಒಂದ್ಸಲ ಪವರ್ ಇದ್ದಾಗ ಅದ್ರಲ್ಲಿ ಇರ್ತಕ್ಕಂಥದ್ದು ಪವರ್ ಅಂದ್ರೆ ಅದನ್ನ ನಾವು ಕಂಪ್ಯೂಟರ್ ಹಾಕಿದಾಗ ಅದಕ್ಕೆ ಆಟೋ ಜನರೇಟೆಡ್ ಪವರ್ ಬರುತ್ತೆ, ಸೊ ಇನ್ ಬಿಲ್ಟ್ ಪವರ್. ಆ ಪವರ್ ಲೋ ವೋಲ್ಟೇಜ್ ಸಿಕ್ಕಿದಾಗ ಏನಾಗುತ್ತೆ, ನಾವು ಪೆನ್ ಡ್ರೈವ್ ಅಲ್ಲಿ ಇರೋದಾಗಿರ್ಬೋದು, ಡಿಸ್ಕ್ ಅಲ್ಲಿ ಇರೋದಾಗಿರ್ಬೋದು, ಎರೈಸ್ ಮಾಡಬಹುದು, ಓವರ್ ರಿಟರ್ನ್ ಮಾಡಬಹುದು. ಸೊ ಹಾಗಾಗಿ ಎಲ್ಲ ಆಪ್ಷನ್ ಕರೆಕ್ಟ್. ನಾವು ನೋಡಿರ್ತೀವಲ್ಲ ಸರ್, USB ಪೆನ್ ಡ್ರೈವ್, ಫ್ಲಾಶ್ ಪೆನ್ ಡ್ರೈವ್ ಅಂತೆಲ್ಲ ಇರುತ್ತೆ, ನೀವು ನೋಡಿರ್ತೀರ, ಓಕೆ, ನೀವು ಫ್ಲಿಪ್ಕಾರ್ಟ್ ಅಮೆಝಾನ್ ಗಳಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ನೋಡಿರ್ತೀರ. ಸೊ ಫ್ಲಾಶ್ ಮೆಮೊರಿ ಇಸ್ ಅ ಲಾಂಗ್ ಲೈಫ್ ಅಂಡ್ ನಾನ್ ವೊಲಟೈಲ್ ಸ್ಟೋರೇಜ್ ಚಿಪ್ ದಟ್ ಈಸ್ ವೈಡ್ಲಿ ಯೂಸ್ಡ್ ಇನ್ ಎಂಬೆಡೆಡ್ ಸಿಸ್ಟಮ್. ಇಟ್ ಕ್ಯಾನ್ ಬಿ ಸ್ಟೋರ್ಡ್ ಡೇಟಾ ಅಂಡ್ ಇನ್ಫಾರ್ಮೇಶನ್ಸ್ ಈವನ್ ವೆನ್ ದ ಪವರ್ ಇಸ್ ಆಫ್. ಅರ್ಥ ಆಯ್ತಲ್ಲ? ಉದಾಹರಣೆ ಕೊಡೋದಾದ್ರೆ ನಾರ್ ಫ್ಲಾಶ್, ನ್ಯಾಂಡ್ ಫ್ಲಾಶ್ ಅಂದ್ರೆ ಇದು ನಾರ್ ಗೇಟ್, ನ್ಯಾಂಡ್ ಗೇಟ್ ಯೂಸ್ ಮಾಡಿ ಮಾಡಿರ್ತೀವಿ, ಓಕೆ, ಇದರ ಒಂದು ಸ್ಟ್ರಕ್ಚರ್ ನ. ನೆಕ್ಸ್ಟ್ ಬನ್ನಿ, ಹಾರ್ಡ್ ಡಿಸ್ಕ್ ನಲ್ಲಿ ಪ್ರತಿಯೊಂದು ಹಾದಿಯು ಹಲವು ಭಾಗಗಳನ್ನಾಗಿ ವಿಭಾಗಿಸಲಾಗಿದೆ ಮತ್ತು ಪ್ರತಿಯೊಂದು ಭಾಗವನ್ನು ಹೀಗೆನ್ನಲಾಗುತ್ತದೆ. ಹಾರ್ಡ್ ಡಿಸ್ಕ್ ಗೊತ್ತಿರಬೇಕು, ಹಾರ್ಡ್ ಡಿಸ್ಕ್ ನ ಪಾರ್ಟ್ಸ್ ಗಳು ಹೆಂಗೆ ಅಂತ ಗೊತ್ತಿರಬೇಕು. ನೋಡಿದ್ರ ಇದೆಲ್ಲ ಡಿಫಿಕಲ್ಟೀಸ್ ಕ್ವಶನ್ ಸರ್. ಅಂದ್ರೆ ಇದು ಬರುತ್ತಾ ಬರಲ್ವಾ ಸರ್? ಇದು KPSC ಇಂದ ಬಂದಿರತಕ್ಕಂಥ ಕ್ವಶನ್ಸ್ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ. ನಾನು ಅದನ್ನ ಒಂದು ಸೆಟ್ ಆಫ್ 80 ಕ್ವಶನ್ಸ್ ನ ತಗೊಂಡ್ಬಂದಿನಿ. ನಿಮಗೆ ಕ್ವಶನ್ ಲೆವೆಲ್ ಗ್ರೂಪ್ ಸಿಲಿ ಜಾಸ್ತಿ ಮಾಡಬೇಕು ಅಂದಾಗ ಅವ್ನು ಇಂಥ ಕ್ವಶನ್ಸ್ ಕೇಳ್ತಾನೆ, ಸಿಂಪಲ್ ಆಗಿ ಹೇಳ್ತೀನಿ. ಅಥವಾ ನಿಮ್ಗೆ ಕಟ್ ಆಫ್ ಜಾಸ್ತಿ ಹೋಗ್ಲಿ ಅಂತ ಈಸಿ ಕ್ವಶನ್ಸ್ ಕೇಳಬಹುದು. ನೀವು ಎರಡಕ್ಕೂ ಪ್ರಿಪೇರ್ ಆಗಿರಬೇಕು. ಹಾಗಾಗಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ ಹಾರ್ಡ್ ಡಿಸ್ಕ್ ನ ತಗೊಂಡ್ರೆ ಸರ್, ಒಂದು ಹಾರ್ಡ್ ಡಿಸ್ಕ್ ಅಂತ ಇರುತ್ತೆ, ಡಿಸ್ಕ್ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ತಗೊಂಡ್ರೆ ಅಲ್ಲಿ ನಾವು ವಿವಿಧ ಭಾಗಗಳಿಗೆ ನೋಡ್ತಿರ್ತೀವಿ, ಹಿಂಗೆ ರೌಂಡ್ ರೌಂಡ್ ಇರುತ್ತೆ, ಒಂದ್ ಕಡೆ ಒಂದ್ ಕಲರ್ ಹಿಂಗಿರುತ್ತೆ, ಇನ್ನೊಂದ್ ಕಲರ್ ಹಿಂಗಿರುತ್ತೆ, ನೋಡಿರ್ತೀರಿ ನೀವು, ಸೆಂಟ್ರಲ್ ಒಂಥರ ಇರುತ್ತೆ, ಓಕೆ. ಒಂದು ಹಾರ್ಡ್ ಡಿಸ್ಕ್ ತಗೊಂಡ್ ನೋಡಿದಾಗ ಆತರ ಎಲ್ಲ ಇರುತ್ತೆ. ಸೊ ಇಲ್ಲಿ ಏನ್ ಕೇಳಿದ್ದಾನೆ, ಹಾರ್ಡ್ ಡಿಸ್ಕ್ ನಲ್ಲಿ ಪ್ರತಿಯೊಂದು ಹಾದಿಯು ಹಲವು ಭಾಗಗಳನ್ನ ವಿಭಾಗಿಸಲಾಗಿದೆ ಮತ್ತು ಪ್ರತಿಯೊಂದು ಭಾಗನ ಏನಂತ ಕರಿತೀವಿ ಅಂತ. ಈ ಹಲವು ಭಾಗಗಳು ಅಂತ ಏನ್ ಹೇಳಿದ್ವಿ, ಸೆಕ್ಟರ್ಸ್ ಅಂತ ಕರಿತೀವಿ, ಸೆಕ್ಟರ್ಸ್, ಓಕೆ, ಅಂದ್ರೆ ವಲಯ ಅಂತ ಕರಿತೀವಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸಿಲಿಂಡರ್ ಅಲ್ಲ, ಪರಿಚ್ಛೇದ, ಸೆಕ್ಷನ್ ಅಲ್ಲ, ಸಿಲಿಂಡರ್ ಅಲ್ಲ. ನಿಮಗೆ ತೋರಿಸ್ತೇನೆ, ಒಂದು ಹಾರ್ಡ್ ಡಿಸ್ಕ್ ಒಳಗೆ ನಿಮಗೆ ನೋಡಿದ್ರೆ ಸಿಲಿಂಡರ್ಸ್ ಕೂಡ ಇರುತ್ತೆ, ಓಕೆ. ಬಟ್ ಪ್ರತಿಯೊಂದು ಇದೆಯಲ್ಲ, ಇದು ಇದು ದಿಸ್ ಇಸ್ ಕಾಲ್ಡ್ ಸೆಕ್ಟರ್ಸ್, ಸೆಕ್ಟರ್ಸ್, ಓಕೆ. ದಿಸ್ ಇಸ್ ಕಾಲ್ಡ್ ಬ್ಲಾಕ್, ದಿಸ್ ಇಸ್ ಕಾಲ್ಡ್ ಸೆಕ್ಟರ್. ಪ್ರತಿಯೊಂದು ಸೆಕ್ಟರ್ ಡೇಟಾ ಇಸ್ ಆರ್ಗನೈಸ್ಡ್ ಇನ್ ಎ ಕಾನ್ಸೆಂಟ್ರಿಕ್ ಸರ್ಕಲ್ ಕಾಲ್ ಟ್ರ್ಯಾಕ್ಸ್. ಈ ಕಾನ್ಸೆಂಟ್ರಿಕ್ ಸರ್ಕಲ್ ಇದೆಯಲ್ಲ, ಇದು ಇದನ್ನ ಟ್ರ್ಯಾಕ್ಸ್ ಅಂತ ಕರಿತೀವಿ. ಈ ಟ್ರ್ಯಾಕ್ಸ್ ನ ಡಿವೈಡೆಡ್ ಇಂಟು ಸೆಗ್ಮೆಂಟ್ಸ್ ಕಾಲ್ ಸೆಕ್ಟರ್ಸ್. ಅಂದ್ರೆ ನಾನು ನಿಮಗೆ ಕಲರ್ ಇರುತ್ತೆ ಅಂತ ತೋರಿಸಿದೆ, ಹಿಂಗೊಂದು ಸೆಕ್ಟರ್ ಇರುತ್ತೆ, ಹಿಂಗೊಂದು ಸೆಕ್ಟರ್ ಇರುತ್ತೆ, ಓಕೆ. ಇಲ್ಲಿ ನೋಡಿ, ದಿಸ್ ಇಸ್ ಒನ್ ಸೆಕ್ಟರ್, ದಿಸ್ ಇಸ್ ಒನ್ ಸೆಕ್ಟರ್. ಅರ್ಥ ಆಗ್ತಿದಲ್ಲ, ದಿಸ್ ಇಸ್ ಒನ್ ಸೆಕ್ಟರ್. ಸೊ ಇದನ್ನ ಸ್ಮಾಲೆಸ್ಟ್ ಯೂನಿಟ್ ಕ್ಯಾನ್ ಬಿ ಆಕ್ಸೆಸ್ ಆನ್ ಹಾರ್ಡ್ ಡಿಸ್ಕ್ ಕಾಲ್ ಸೆಕ್ಟರ್. ಅಂದ್ರೆ ಟ್ರ್ಯಾಕ್ಸ್ ನ ನಾವು ಡಿವೈಡ್ ಮಾಡಿ ಸೆಕ್ಟರ್ ಆಗಿ ಮಾಡ್ಕೊಂಡಿರ್ತೀವಿ. ಇಲ್ಲಿ ಮಧ್ಯೆ ಈ ರೀತಿ ದೊಡ್ಡದಾಗ ಇರುತ್ತೆ, ಅದನ್ನ ಸಿಲಿಂಡರ್ ಅಂತ ಕರಿತೀವಿ. ಸೊ ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು, ವರ್ಸ್ಟ್ ಕಂಡೀಷನ್ ಇಂತ ಕ್ವಶನ್ಸ್ ಬರ್ತವೆ ಸ್ನೇಹಿತರೆ. ಸೊ ರೈಟ್ ಆನ್ಸರ್ ಸೆಕ್ಟರ್ ಅಥವಾ ವಲಯ, ಓಕೆ. ಸೆಕೆಂಡ್ ಆಪ್ಷನ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿಲ್ಲ. ಎಗೇನ್ ನೆಗೆಟಿವ್ ಸ್ಟೇಟ್ಮೆಂಟ್ ಇದು, ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಕ್ಯಾಶೆ ಮೆಮೊರಿ ಕೇಳಿದ್ದಾನೆ, ಕ್ಯಾಶೆ ಸ್ಮೃತಿ ಅಂತ, ಸ್ಮೃತಿ ಅಂದ್ರೆ ಮೆಮೊರಿ ಅಂತ. ಸೊ ಇದು ಯಾವುದು ಸರಿಯಾಗಿಲ್ಲ ಅಂತ ಕೇಳಿದ್ದಾನೆ. ಇಲ್ಲಿ ರ್ಯಾಮ್ ಅಂಡ್ CPU ನಡುವೆ ಇರಿಸಲಾಗಿದೆ, ಬಳಕೆದಾರರಿಂದ ಗ್ರಾಹ್ಯವಾಗಬಲ್ಲ ಮಾಹಿತಿ ಮತ್ತು ಪ್ರಸ್ತುತ ಜಾರಿಗೊಳಿಸಲಕ್ಕಾಗಿ ಸೂಚನೆಯನ್ನು ಸಂಗ್ರಹಿಸುವುದು, ಅಧಿಕ ವೇಗದ ಸ್ಮೃತಿ. ಎಸ್, ಕ್ಯಾಶ್ ಮೆಮೊರಿ ಇಸ್ ದ ಫಾಸ್ಟೆಸ್ಟ್ ಮೆಮೊರಿ ಇನ್ ಅವರ್ ಕಂಪ್ಯೂಟರ್ ಸಿಸ್ಟಮ್. ಅರ್ಥ ಮಾಡ್ಕೊಳ್ಳಿ, ಎಸ್ ಎಸ್ ಸರ್, ಹೈ ಸ್ಪೀಡ್ ಮೆಮೊರಿ ಇದು, ಹೌದು, ಓಕೆ, ಕರೆಕ್ಟ್ ಇದು. ಅಂಡ್ ಇಟ್ ಇಸ್ ಪ್ಲೇಸ್ಡ್ ಇನ್ ರ್ಯಾಮ್ ಮತ್ತೆ CPU ನಡುವೆ ಇರುತ್ತೆ, ಹೌದು. ಇದನ್ನ ನಾವು ಏನಂತ ಕರಿಬಹುದು, ಇಸ್ ಎ ಪಾರ್ಟ್ ಆಫ್ CPU ಅಥವಾ ಪಾರ್ಟ್ ಆಫ್ ಮೇನ್ ಮೆಮೊರಿ ಅಂತ ಕೂಡ ಕರಿಬಹುದು. ಯಾವ್ದನ್ನ, ಈ ಕ್ಯಾಶ್ ಮೆಮೊರಿನ. ತೋರಿಸ್ತೇನೆ ನಿಮ್ಗೆ,
ಆಕ್ಸೆಸಬಲ್ ಟು ದ ಯೂಸರ್ ನೋ ಸರ್ ಇಟ್ಸ್ ನಾಟ್ ಆಕ್ಸೆಸಬಲ್ ಟು ಯೂಸರ್ ಇದರ ಪರ್ಪಸ್ ಏನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಸ್ಟೋರ್ ಡೇಟಾ ಕ್ಯಾನ್ ಬಿ ಅಂಡ್ ಇನ್ಸ್ಟ್ರಕ್ಷನ್ಸ್ ಕರೆಂಟ್ಲಿ ಟು ಬಿ ಎಕ್ಸಿಕ್ಯೂಟೆಡ್ ಯಸ್ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಕರೆಕ್ಟ್ ಇದೆಲ್ಲ ಕರೆಕ್ಟ್ ಇದು ಯಾವುದು ಅಲ್ಲ ಅಂತ ಕೇಳೋದ್ರಿಂದ ಆಪ್ಷನ್ ಟೂಗೆ ಟಿಕ್ ಮಾಡಬೇಕು ಯಾಕಂದ್ರೆ ಇದು ಬಳಕೆದಾರರಿಗೆ ಆಕ್ಸೆಸಬಲ್ ಅಂತ ಕೊಟ್ಟಿದ್ದಾನೆ ಇಲ್ಲ ಸರ್ ಸರ್ ಕ್ಯಾಶ್ ಮೆಮೊರಿ ಅಂತಂದ್ರೆ ಏನಂತ ಕರಿತೀವಿ ಅಂತಂದ್ರೆ ಇಲ್ಲಿ ನಮಗೆ ತೋರಿಸ್ತೇನೆ ಇಟ್ ಇಸ್ ಎ ಪಾರ್ಟ್ ಆಫ್ ಮೇನ್ ಮೆಮೊರಿ ಬಟ್ ಇಟ್ ಈಸ್ ಒಂದು ಸ್ಮಾಲ್ ಚಿಪ್ ಟೈಪ್ ನಮ್ಮ ಸಿಪಿಯು ಅಲ್ಲಿ ಇರುತ್ತೆ ಇದ್ರ ಕೆಲಸ ಏನು ಅಂತಂದ್ರೆ ಈಗ ನಾವು ಫ್ರೀಕ್ವೆಂಟ್ ಆಗಿ ಕಂಪ್ಯೂಟರ್ ಏನಾದ್ರು ಆಪರೇಷನ್ ಮಾಡ್ತಿರ್ತೀವಿ ಒಂದು ಒಂದು ಅಡಿಷನ್ ಏನೋ ಒಂದು ಮಾಡ್ತಾ ಇರ್ತೀವಿ ಆ ಒಂದು ಫ್ರೀಕ್ವೆಂಟ್ ಆಪರೇಷನ್ ಈಗ ಪ್ಲಸ್ ಮಾಡ್ತಾ ಇದ್ರೆ ಆ ಪ್ಲಸ್ ನಮ್ದು ಒಂದು ಅಡಿಷನ್ ಸೀರೀಸ್ ನಡೀತಾ ಇರುತ್ತೆ ಅಡಿಷನ್ ಯಾವಾಗ್ಲೂ ಆಗ್ತಾ ಇರುತ್ತೆ ಸೊ ಅದನ್ನ ಅದು ಆಲ್ವೇಸ್ ಇಲ್ಲಿ ಕ್ಯಾಶ್ ಮೆಮೊರಿ ಇಟ್ಕೊಂಡಿರುತ್ತೆ ಯಾಕಂದ್ರೆ ನೆಕ್ಸ್ಟ್ ಅದನ್ನ ಆಕ್ಸೆಸ್ ಮಾಡ್ಬೇಕು ಸೊ ಅದನ್ನ ಮೇನ್ ಮೆಮೊರಿ ಕಳಿಸಿರಲ್ಲ ಅರ್ಥ ಆಯ್ತಲ್ಲ ಸೊ ಇದನ್ನ ನಾವು ಕ್ಯಾಶ್ ಮೆಮೊರಿ ಅಂತ ಕರಿತೀವಿ ಅಂಡ್ ದಿಸ್ ಇಸ್ ದ ಫಾಸ್ಟೆಸ್ಟ್ ಮೆಮೊರಿ ಯಾಕಂದ್ರೆ ನಾವು ಮೇನ್ ಮೆಮೊರಿ ಇದ್ರೆ ಸಿಪಿಯು ಮೇನ್ ಮೆಮೊರಿಯಿಂದ ವಾಪಸ್ ತಗೊಂಡ್ಬಂದು ಇನ್ಫಾರ್ಮೇಶನ್ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ವಾಪಸ್ ಮೇನ್ ಮೆಮೊರಿ ಇಟ್ ಇಸ್ ಅ ಟೇಕಿಂಗ್ ಬಿಗ್ ಟೈಮ್ ಅಂದ್ರೆ ಬಿಗ್ ಟೈಮ್ ಅಂದ್ರೆ ಕಂಪೇರಿವ್ ಟು ಕ್ಯಾಶ್ ಮೆಮೊರಿ ಕ್ಯಾಶ್ ಮೆಮೊರಿ ಏನಾಗುತ್ತೆ ಇದು ಸಿಪಿಯು ಲೇ ಇರುತ್ತೆ ಟಕ್ 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 ಅಂತ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಆಗುತ್ತೆ ಅದಕ್ಕಿಂತ ಫಾಸ್ಟೆಸ್ಟ್ ಮೆಮೊರಿನ ಕಂಪ್ಯೂಟರ್ ಅಂತ ಕರಿತೀವಿ ಎಕ್ಸಾಂಪಲ್ ಇದನ್ನು ಕೇಳಬಹುದು ದ ಫಾಸ್ಟೆಸ್ಟ್ ಮೆಮೊರಿನ ಕಂಪ್ಯೂಟರ್ ಯಾವುದು ಅಂತ ಕೇಳಬಹುದು ಅರ್ಥ ಆಯ್ತಲ್ಲ ಕ್ಯಾಶ್ ಮೆಮೊರಿ ನೆಕ್ಸ್ಟ್ ಬನ್ನಿ ಕಡಿಮೆ ವಿಶ್ವಸನೀಯತೆಯೊಂದಿಗೆ ಜಾಲಬಂಧದ ಟೋಪಾಲಜಿಯನ್ನು ಗುರುತಿಸಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಗೇನ್ ಕಡಿಮೆ ವಿಶ್ವಸನೀಯತೆ ಅಂದ್ರೆ ಕಡಿಮೆ ವಿಶ್ವಾಸ ಇಟ್ಕೋಬಹುದು ಅಂತ ಜಾಲ ಒಂದು ಯಾವುದು ಉಂಗುರ ನಕ್ಷತ್ರ ವೃಕ್ಷ ಹೈಬ್ರಿಡ್ ಸರ್ ಸಿಂಪಲ್ ಸರ್ ನೆಟ್ವರ್ಕ್ ಟೋಪಾಲಜಿ ಈಗ ತಾನೆ ಎಕ್ಸ್ಪ್ಲೈನ್ ಮಾಡಿದೆ ಇಲ್ಲಿ ಉಂಗುರ ಏನಿರುತ್ತೆ ಸರ್ ಉಂಗುರ ತರ ಇಲ್ಲೊಂದು 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 ರಿಂಗ್ ಟೈಪ್ ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ ಕಂಪ್ಯೂಟರ್ ಅಲ್ವಾ ಎಸ್ ಇಲ್ಲಿ ನೋಡಿ ಒಂದಕ್ಕೆ ಮಿನಿಮಮ್ ಅಂದ್ರೆ ಎರಡು ಕನೆಕ್ಟ್ ಆಗಿರುತ್ತೆ ಅಲ್ವಾ ಇಲ್ಲಿ ನೋಡಿ ಒಂದಕ್ಕೆ ಇಲ್ಲಿ ಕನೆಕ್ಟ್ ಆಗಿದೆ ಈ ಕಂಪ್ಯೂಟರ್ ಕನೆಕ್ಟ್ ಆಗಿದೆ ಈಗ ನೋಡಿ ಇದಕ್ಕೆ ಈ ಕಂಪ್ಯೂಟರ್ ಕನೆಕ್ಟ್ ಆಗಿದೆ ಇದಕ್ಕೆ ಇದು ಕನೆಕ್ಟ್ ಆಗಿದೆ ಇದು ಕನೆಕ್ಟ್ ಆಗಿದೆ ಮಿನಿಮಮ್ ಟೂ ಇರುತ್ತೆ ಒಂದು ಫೇಲ್ ಆದ್ರೂ ಇನ್ನೊಂದು ಜೊತೆ ಅದು ತನ್ನ ನೆಟ್ವರ್ಕ್ ನ ಮಾಡ್ಕೋಬಹುದು ಅಲ್ವಾ ವಿಶ್ವಾಸನೀಯತೆ ಅಂತಂದ್ರೆ ಲೋ ರಿಯಲಿಬಿಟಿ ಅದ್ರ ಮೇಲೆ ನಂಬಿಕೆ ಇಡಕ್ಕಾಗಲ್ಲ ಕಮ್ಮಿ ಅದ್ರ ಮೇಲೆ ನಂಬಿಕೆ ಇರ್ಬೋದು ಯಾಕಂದ್ರೆ ಒಂದ್ಸಲ ನೆಟ್ವರ್ಕ್ ಫೇಲ್ ಆದ್ರೆ ಮುಗೀತು ಅಲ್ವಾ ಈಗ ವೃಕ್ಷ ತಗೊಳ್ಳಿ ವೃಕ್ಷ ತಗೊಂಡ್ರೆ ಇಲ್ಲೂ ಕೂಡ ರೆಂಬೆ ಕಂಬಳಿ ಒಂದಕ್ಕೆ ಮಿನಿಮಮ್ ನೋಡಿ ಇದಕ್ಕೆ ಎರಡಿದೆ ಇದಕ್ಕೊಂದ್ ಎರಡು ಇರುತ್ತೆ ಅಥವಾ ಮೂರ್ ಇರ್ಬೋದು ಹಿಂಗ್ ಬಿರೋ ಅಂದ್ರೆ ವೃಕ್ಷದ ತರ ಹೋಗ್ತಾ ಇರ್ಬೋದು ರೆಂಬೆ ಕೊಂಬೆ ತರ ಸೊ ಇದನ್ನು ನಾವು ಅಟ್ ಲೀಸ್ಟ್ ಒಂದ್ ಫೇಲರ್ ಆದ್ರೂ ಕೂಡ ಏನಾಗುತ್ತೆ ಇನ್ನೊಂದಾರು ನಾವು ನೆಟ್ವರ್ಕ್ ಇಟ್ಕೋಬಹುದು ಅಲ್ವಾ ಸಂಕರ ಹೈಬ್ರಿಡ್ ಹೈಬ್ರಿಡ್ ಅಂದ್ರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಎಲ್ಲ ನಾನು ನಿಮಗೆ ತೋರಿಸಿದ್ದೀನಿ ಎಲ್ಲ ಕಾಂಬಿನೇಷನ್ ಹಿಂಗ್ 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 ಇರುತ್ತೆ ತೋರಿಸಿದ್ದೀನಿ ಸೊ ಇದು ಕೂಡ ಏನೋ ಹೈಯೆಸ್ಟ್ ರಿಲಯಬಲ್ ವೃಕ್ಷ ಅಂದ್ರೆ ಟ್ರೀ ಟ್ರೀ ಕೂಡ ಹೈಯೆಸ್ಟ್ ರಿಲಯಬಲ್ ಉಂಗುರ ಅಂದ್ರೆ ರಿಂಗ್ ಇದು ಕೂಡ ಹೈಯೆಸ್ಟ್ ರಿಲಯಬಲ್ ಅಂದ್ರೆ ನಕ್ಷತ್ರ ಅಲ್ಲ ಸೊ ರೈಟ್ ಆನ್ಸರ್ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್ ಸ್ಟಾರ್ ಇಸ್ ನಾಟ್ ಏನೋ ಕಡಿಮೆ ವಿಶ್ವಾಸನೀಯತೆ ಇರುತ್ತೆ ಯಾಕೆ ಹೇಳಿ ಇಲ್ಲಿ ಸ್ಟಾರ್ ಅಲ್ಲಿ ಏನಾಗಿದೆ ಮಧ್ಯ ಒಂದಿರುತ್ತೆ ಇನ್ಕನೆಕ್ಟ್ ಆಗಿರುತ್ತೆ ಸೊ ಇಲ್ಲಿ ಯಾವ್ದಾದ್ರು ಒಂದು ಮಧ್ಯದ್ದೇ ಫೇಲ್ ಆಯ್ತು ಅಂದ್ರೆ ಕಾಂಕತೆ ಮುಗೀತು ಸೊ ಇಲ್ಲಿ ಇಲ್ಲಿರೋದು ಇಲ್ಲಿಗೆ ಬರಕ್ಕಾಗಲ್ಲ ಯಾಕಂದ್ರೆ ಇದರಲ್ಲಿ ಮಿನಿಮಮ್ ಒಂದೇ ಒಂದ್ ಕನೆಕ್ಟ್ ಆಗಿರೋದು ಇದ್ರಲ್ಲೆಲ್ಲ ಟೂಕ್ಕಿಂತ ಜಾಸ್ತಿ ಕನೆಕ್ಟ್ ಆಗಿದೆ ಕಂಪ್ಯೂಟರ್ಸ್ ನೆಟ್ವರ್ಕ್ ಅಲ್ವಾ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಲೋಯೆಸ್ಟ್ ರಿಲಯಬಿಲಿಟಿ ಯಾವುದು ಅಂದ್ರೆ ಸ್ಟಾರ್ ನೆಟ್ವರ್ಕ್ ಅರ್ಧ ಆಯ್ತಲ್ಲ ಹಿಂಗೆ ಅನಲೈಸ್ ಮಾಡಬೇಕು ಫೈನ್ ಸರ್ ನೆಕ್ಸ್ಟ್ ಬನ್ನಿ ಹೈಯೆಸ್ಟ್ ರಿಲಯಬಿಲಿಟಿ ಕೇಳಿದ್ರೆ ಅತ್ಯಂತ ಹೆಚ್ಚು ಯಾವುದು ಅಂತ ಕೇಳಿದ್ರೆ ಹೈಬ್ರಿಡ್ ಹೈಬ್ರಿಡ್ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಬನ್ನಿ ಮ್ಯಾನ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ನ ಮುಖ್ಯ ಲಕ್ಷಣ ಗುಣಲಕ್ಷಣಗಳೆಂದ್ರೇನು ಸರ್ ಟೈಪ್ ಆಫ್ ನೆಟ್ವರ್ಕ್ ಇದೆ ಟೈಪ್ ಆಫ್ ನೆಟ್ವರ್ಕ್ಸ್ ಇದು ಕೂಡ ನಾನು ಮಾಡಿದ್ದೀನಿ ನಮ್ಮ ಈ ಕಂಪ್ಲೀಟ್ ಸೀರೀಸ್ ಅಲ್ಲಿ ನೋಡಿದ್ರೆ ಇದು ಎರಡನೇ ಸಲ ಮೂರನೇ ಸಲ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಅಂದ್ರೆ ಡಿಫ್ರೆಂಟ್ ಆಗಿ ಕೇಳ್ತಾನೆ ಒಂದೊಂದ್ಸಲ ಲ್ಯಾಂಡ್ ಬಗ್ಗೆ ಕೇಳಿದ್ದಾನೆ ಓಕೆ ಇನ್ನೊಂದ್ಸಲ ವ್ಯಾನ್ ಬಗ್ಗೆ ಕೇಳಿದ್ದಾನೆ ವೈಡ್ ಏರಿಯಾ ನೆಟ್ವರ್ಕ್ ಲೋಕಲ್ ಏರಿಯಾ ನೆಟ್ವರ್ಕ್ ಸೊ ಇವಾಗ ನೋಡಿ ಮ್ಯಾನ್ ಬಗ್ಗೆ ಕೇಳಿದ್ದಾನೆ ಸೊ ಏನ್ ಬೇಕಾದ್ರು ಕೇಳ್ಬೋದು ಎಕ್ಸಾಮ್ ಅಲ್ಲಿ ಸೊ ಇಲ್ಲಿ ಏನ್ ಕೇಳಿದ್ದಾನೆ ಇದರ ಮುಖ್ಯ ಗುಣಲಕ್ಷಣ ಯಾವುದು ಅಂತ ಕೇಳಿದ್ದಾನೆ ಆಪ್ಷನ್ 1, 2, 3, 4 ಇದೆ ಲ್ಯಾಂಡ್ ಗಿಂತಲೂ ವಿಸ್ತಾರವಾದ ಭೌಗೋಳಿಕ ಕ್ಷೇತ್ರ ಹೊಂದಿದೆ ಹೌದು ಸರ್ ಕಾರ್ಯಾಚರಣೆಯ ವೇಗವು ಲ್ಯಾಂಡ್ ಗೆ ಅತ್ಯಂತ ಸಮೀಪವಾಗಿದೆ ಹೌದು ಸರ್ ಒಂದು ನಗರದಲ್ಲಿ ಸ್ಥಾಪಿತವಾದ ಲ್ಯಾಂಡ್ ಗಳ ಅಂತರ್ಜೋಡಣೆ ಹೌದು ಇದು ಕರೆಕ್ಟ್ ಮೇಲಿನ ಎಲ್ಲಾ ಆಪ್ಷನ್ ಕರೆಕ್ಟ್ ನಿಮಗೆ ತೋರಿಸ್ತೇನೆ ಪರ್ಸನಲ್ ಏರಿಯಾ ನೆಟ್ವರ್ಕ್ ಲೋಕಲ್ ಏರಿಯಾ ನೆಟ್ವರ್ಕ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ವೈಡ್ ಏರಿಯಾ ನೆಟ್ವರ್ಕ್ ಪರ್ಸನಲ್ ಅಂದ್ರೆ ನೀವು ಒಂದು ಪರ್ಸನಲ್ ಕಂಪ್ಯೂಟರ್ ಒಂದ್ ಜೊತೆ ಇರುತ್ತೆ ಲೋಕಲ್ ಏರಿಯಾ ಅಂದ್ರೆ ಈಗ ಒಂದು ನೀವು ಒಂದು ಆಫೀಸ್ ಅಲ್ಲಿ ಕೂತಿರ್ತೀರ ಆ ಒಂದು ಆಫೀಸ್ ಒಳಗೆ ಒಂದು 10 ಕಂಪ್ಯೂಟರ್ ಇದೆ ಅದು ಲೋಕಲ್ ಏರಿಯಾ ನೆಟ್ವರ್ಕ್ ಆಗುತ್ತೆ ಅದ್ರ ನಡುವೆ ಕನೆಕ್ಟ್ ಮಾಡ್ತಕ್ಕಂಥದ್ದು ಮ್ಯಾನ್ ಅಂದ್ರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂದ್ರೆ ಲೋಕಲ್ ಏರಿಯಾಕ್ಕಿಂತ ಜಾಸ್ತಿ ಅಂದ್ರೆ ಒಂದು ಸಿಟಿಯಿಂದ ಒಂದು ಸಿಟಿ ನಿಮ್ಮ ಎರಡು ಸಿಟಿಲಿ ಆಫೀಸ್ ಗಳಿದ್ರೆ ಅದರ ನಡುವೆ ಕನೆಕ್ಟ್ ಆಗಿರ್ತಕ್ಕಂಥ ನೆಟ್ವರ್ಕ್ ನೆಟ್ವರ್ಕ್ ಕನೆಕ್ಟ್ ಆಗಿರ್ತ ಕಂಪ್ಯೂಟರ್ ನಡುವೆ ನೆಟ್ವರ್ಕಿಂಗ್ ಕನೆಕ್ಷನ್ ಮಾಡಿರ್ತಲ್ಲ ದಟ್ ಇಸ್ ಕಾಲ್ಡ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಒಂದು ಸಿಟಿಯಿಂದ ಇನ್ನೊಂದು ಸಿಟಿ ವೈಡ್ ಏರಿಯಾ ನೆಟ್ವರ್ಕ್ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶ ಮತ್ತೊಂದು ದೇಶ ಕನೆಕ್ಟ್ ಆಗಿರುತ್ತಲ್ಲ ಅದನ್ನ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ
ಸೊ ವೈಡ್ ಏರಿಯಾ ಇಸ್ ದ ಬಿಗ್ಗೆಸ್ಟ್ ಒನ್. ಸೊ ನಮ್ಗೆ ಇಲ್ಲಿ ಏನಾಯ್ತು, ಅಲ್ಲಿಗೆ ಲೋಕಲ್ ಏರಿಯಾ ನೆಟ್ವರ್ಕ್ ಗಿಂತ ಲ್ಯಾನ್ ಗಿಂತ ಹೆಚ್ಚು ಕರೆಕ್ಟ್? ಹೌದು ಸರ್. ಲ್ಯಾನ್ ಗಿಂತ ಹೆಚ್ಚಾಗಿ ಇದೆ ಇದು? ಹೌದು ಸರ್. ಅಂದ್ರೆ ಕಾರ್ಯಾಚರಣೆಯಲ್ಲಿ ಒಂದು ನಗರದಲ್ಲಿ ಸ್ಥಾಪಿತವಾದ ಲ್ಯಾನ್ ಅಂತರ್ಜೋಡಣೆ. ಹೌದು, ಮೆಟ್ರೋಪಾಲಿಟನ್ ಅಂದ್ರೇನು? ಒಂದು ನಗರದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತ ಅಂತರ್ಜೋಡಣೆ. ಇಲ್ಲೊಂದು ನಗರದಲ್ಲಿ ಒಂದು ನೆಟ್ವರ್ಕಿಂಗ್ ಸಿಸ್ಟಮ್ ಇದೆ, ಇಲ್ಲೊಂದಿದೆ, ಇದೆರಡರ ನಡುವೆ ಕನೆಕ್ಟ್ ಆಗಿರ್ತಕ್ಕಂಥದ್ದನ್ನ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ಕರೀತೀವಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬನ್ನಿ ಸರ್, ಐದು ಮೂಲಭೂತ ಜಾಲ ಸಂಬಂಧ ಟೋಪಾಲಜಿಗಳಂದ್ರೆ ಯಾವುದು? ಈಗ ತಾನೇ ನಾನು ನೆಟ್ವರ್ಕ್ ಟೋಪಾಲಜಿ ಬಗ್ಗೆ ಮಾತಾಡಿದ್ದೆ. ಐದು ಮೂಲಭೂತ ಅಂದ್ರೆ ಫಂಡಮೆಂಟಲ್. ಈಗ ಹೈಬ್ರಿಡ್ ಬಿಟ್ಟು ಹಾಕ್, ಹೈಬ್ರಿಡ್ ಇದೆ, ಹೈಬ್ರಿಡ್ ಇದೆಯಲ್ಲ ಅದನ್ನ ಬಿಟ್ಟು ಹಾಕ್ಬೇಕು, ಯಾಕಂದ್ರೆ ಹೈಬ್ರಿಡ್ ಇದೆ ಕಾಂಬಿನೇಷನ್ ಆಫ್ ಎಲ್ಲ, ಅಲ್ಲೋ ಬಿಟ್ಟು ಹಾಕಿ. ಇನ್ ಮಿಕ್ಕಿದ್ ಯಾವ್ದು ಐದು ಮೂಲಭೂತ ಯಾವುದು? ಬಸ್, ರಿಂಗ್, ಸ್ಟಾರ್, ಟ್ರೀ ಮತ್ತೆ ಮೆಶ್. ಓಕೆ, ರಿಂಗ್, ಟೋಕನ್, ಸ್ಟಾರ್, ಟ್ರೀ ಮತ್ತು ಮೆಶ್. ಸ್ಟಾರ್, ಟ್ರೀ, ಬಾರ್, ಬಸ್ ಮತ್ತು ಮೆಶ್. ಬಸ್, ಸ್ಟಾರ್, ಟೋಕನ್, ರಿಂಗ್, ಟ್ರೀ ಮತ್ತು ಮೆಶ್. ಯಾವ್ದು ಕರೆಕ್ಟ್ ಇಲ್ಲಿ? ಆಪ್ಷನ್ ಒನ್ ಆಕ್ಚುಲಿ ಕರೆಕ್ಟ್. ಇಲ್ಲಿ ಟೋಕನ್ ರಿಂಗ್ ಅಂತ ಕೊಟ್ಟದ್ರೆ ಒಬ್ಬೊಬ್ಬರು ಆಪ್ಷನ್ ಫೋರ್ ಹಾಕ್ತಾರೆ. ಇದೆರಡು ಸೇಮ್ ಇದೆ ಆಪ್ಷನ್ ನೋಡಿ. ಓಕೆ, ಟೋಕನ್ ರಿಂಗ್ ಅಂತಂದ್ರೆ ಅದರ ಹೆಸರು ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಬಸ್ ನಾವು ನೋಡಿದ್ವಿ, ಬಸ್ ಅಂದ್ರೆ ಹಿಂಗಿರುತ್ತೆ ಅಲ್ವಾ, ಹಿಂಗಿರುತ್ತೆ, ಇಲ್ಲಿಂದ ಇನ್ನೊಂದು ಕನೆಕ್ಟ್ ಆಗಿರುತ್ತೆ, ಹಿಂಗಿರುತ್ತೆ. ರಿಂಗ್ ನೋಡಿದ್ವಿ, ರಿಂಗ್ ತರ ಕನೆಕ್ಟ್ ಇರುತ್ತೆ. ಸ್ಟಾರ್ ನೋಡಿದ್ವಿ, ಸ್ಟಾರ್ ಅಂದ್ರೆ ನಮ್ಗೆ ಮಧ್ಯದಲ್ಲಿ ಇರುತ್ತೆ, ಹಿಂಗ್ ಕನೆಕ್ಟ್ ಇರುತ್ತೆ. ಟ್ರೀ ನೋಡಿದ್ವಿ, ಟ್ರೀ ಹಿಂಗೊಂದ್ ಬಂದು, ಹಿಂಗೊಂದ್ ಬಂದು, ಹಿಂಗ್ ಬಂದಿರುತ್ತೆ, ಹಿಂಗ್ ಬಂದಿರುತ್ತೆ. ಇಲ್ಲಿಂದ ಬಂದು ಇಲ್ಲಿ ಒಂದ್ ಕನೆಕ್ಟ್ ಇರುತ್ತೆ, ಟ್ರೀ ರೆಂಬೆ ಕೊಂಬೆಗಳ ರೀತಿ ಇರುತ್ತೆ. ಮೆಶ್ ನೋಡಿದ್ವಿ, ಮೆಶ್ ಟೈಪ್ ಎಲ್ಲಾ ಕನೆಕ್ಟ್ ಆಗಿರುತ್ತೆ. ಸೊ ಆಪ್ಷನ್ ಒನ್ ಮತ್ತು ಫೋರ್ ಎರಡು ಕೂಡ ಕರೆಕ್ಟ್. ಫೈನ್, ನೆಕ್ಸ್ಟ್ ಒನ್, ಎಂ ಎಸ್ ವರ್ಡ್ ಪಠ್ಯ ಆಯ್ಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನವಳು ಯಾವುದು ಸರಿಯಲ್ಲ? ಎಂ ಎಸ್ ವರ್ಡ್, ಎಕ್ಸೆಲ್, ಪಿಪಿಟಿ ಬಗ್ಗೆ ತುಂಬಾ ಕ್ವಶನ್ಸ್ ಬರ್ತವೆ ಸರ್. ಇಲ್ಲಿ ಎಂ ಎಸ್ ವರ್ಡ್ ತಗೊಂಡ್ರೆ, ಮೈಕ್ರೋಸಾಫ್ಟ್ ವರ್ಡ್, ಇಲ್ಲಿ ನಾಲ್ಕು ಆಪ್ಷನ್ ಇದೆ, ಮೂರು ಆಪ್ಷನ್ ಕರೆಕ್ಟ್, ಸರಿಯಲ್ಲ ಕೇಳಿರೋದು, ಒಂದು ಆಪ್ಷನ್ ತಪ್ಪಿದೆ. ಯಾವ್ದದು? ಬನ್ನಿ ಓದೋಣ. ಪೂರ್ತಿ ದಾಖಲೆಯನ್ನು ಆಯ್ಕೆ ಮಾಡಲು ಕಂಟ್ರೋಲ್ ಪ್ಲಸ್ ಇ ಅನ್ನು ಒತ್ತುವುದು, ಇಡೀ ಪದಗಳನ್ನು ಆಯ್ಕೆ ಮಾಡಲು ಪದದ ಒಳಗೆ ಎರಡು ಬಾರಿ ಕ್ಲಿಕ್ಕಿಸುವುದು, ಇಡೀ ಖಂಡಿಕೆಯನ್ನು ಆಯ್ಕೆ ಮಾಡಲು ಖಂಡಿಕೆಯೊಳಗೆ ಮೂರು ಕ್ಲಿಕ್ ಮಾಡುವುದು. ಖಂಡಿಕೆ ಅಂದ್ರೇನು? ಹೋಲ್ ಪ್ಯಾರಾಗ್ರಾಫ್. ಓಕೆ, ಇಡೀ ಖಂಡಿಕೆ ಅಂದ್ರೆ ಪ್ಯಾರಾಗ್ರಾಫ್, ಹೋಲ್ ಪ್ಯಾರಾಗ್ರಾಫ್ ಅನ್ನ ನಾವು ಟಿಕ್ ಮಾಡ್ಬೇಕಂದ್ರೆ ಟ್ರಿಪಲ್ ಕ್ಲಿಕ್ ಮಾಡಬೇಕು ಆ ಪ್ಯಾರಾಗ್ರಾಫ್ ಮೇಲೆ. ಅಂದ್ರೆ ನಮ್ಮ ಕರ್ಸರ್ ಅಲ್ಲಿ ಇಟ್ಕೊಂಡು ಟ್ರಿಪಲ್ ಟಿಕ್ ಕ್ಲಿಕ್ ಮಾಡಬೇಕು. ಅನೇಕ ಪದಗಳನ್ನು ಆರಿಸಲು ಪದಗಳ ಮೇಲೆ ಮೌಸ್ ಅನ್ನು ಎಳೆಯುವುದು. ಎಸ್, ಅಂದ್ರೆ ಎಲ್ಲಾ ಪದಗಳನ್ನು ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಮೌಸ್ ಇಟ್ಕೊಂಡು ಅದನ್ನ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಹಿಂಗೆ ಹೇಳ್ಕೊಂಡ್ರೆ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಯಾವ್ದು ತಪ್ಪಾಗತ್ತೆ, ಯಾವ್ದು ಸರಿಯಲ್ಲ ಕೇಳಿದ್ದಾನೆ. ಸೊ ಆಪ್ಷನ್ ಒನ್ ಸರಿಯಲ್ಲ, ಯಾಕಂದ್ರೆ ಕಂಪ್ಲೀಟ್ ಈಗ ಎಂ ಎಸ್ ವರ್ಡ್ ಇದೆ ನೋಡಿ, ಇಲ್ಲಿ ಈ ಎಲ್ಲಾನು ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಕಂಟ್ರೋಲ್ ಪ್ಲಸ್ ಎ ಹೊಡಿಬೇಕು ಆಲ್, ಅವಾಗ ನೋಡಿ ಹಿಂಗೆಲ್ಲ ಸೆಲೆಕ್ಟ್ ಆಗುತ್ತೆ. ಓಕೆ, ಕಂಟ್ರೋಲ್ ಪ್ಲಸ್ ಎ ಹೊಡಿಬೇಕು. ಈಗ ನಾವು ಒಂದೇ ಒಂದು ವರ್ಡ್ ಸೆಲೆಕ್ಟ್ ಮಾಡ್ಬೇಕಿದ್ದೀನ ಅಂತಂದ್ರೆ ಇಲ್ಲಿ ನಾವು ಡಬಲ್ ಕ್ಲಿಕ್ ಮಾಡಿದ್ರೆ ಈ ಒಂದು ವರ್ಡ್ ಸೆಲೆಕ್ಟ್ ಆಗುತ್ತೆ. ಓಕೆ, ಅದನ್ನ ಹೇಳಿದು. ಇಲ್ಲಿ ಪದವನ್ನು ಆಯ್ಕೆ ಮಾಡಲು ಪದದ ಒಳಗೆ ಎರಡು ಬಾರಿ ಕ್ಲಿಕ್ಕಿಸ್ಬೇಕು. ಇಡೀ ಖಂಡಿಕೆ ಹೋಲ್ ಪ್ಯಾರಾಗ್ರಾಫ್ನ ಟೈಪ್ ಮಾಡ್ಕೋಬೇಕು ಅಂದ್ರೆ, ಈ ಕಂಪ್ಲೀಟ್ ಪ್ಯಾರಾಗ್ರಾಫ್ನ ಟೈಪ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಮೂರ್ ಪ್ಯಾರಾಗ್ರಾಫ್ ಅದೇ ಅಂತ ಇಟ್ಕೊಳ್ಳಿ. ಈ ಕಂಪ್ಲೀಟ್ ಪ್ಯಾರಾಗ್ರಾಫ್ ಹಿಂಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಮೂರ್ ಸರ ಕ್ಲಿಕ್ ಮಾಡ್ಬೇಕು ನಾವು ಮೌಸ್ ಇಟ್ಕೊಂಡ ಮೇಲೆ ಆ ಪ್ಯಾರಾಗ್ರಾಫ್ ಮೇಲೆ. ಆದ್ರೆ ಇಡೀ ಎಲ್ಲ ಮೂರು ಪ್ಯಾರಾಗ್ರಾಫ್ ನಾಲ್ಕು ಪ್ಯಾರಾಗ್ರಾಫ್ ಇದೆ ಎಲ್ಲನೂ ಸೆಲೆಕ್ಟ್ ಮಾಡ್ಬೇಕು ಅಂತಂದ್ರೆ ಇದನ್ನ ಅವಾಗ ಕಂಟ್ರೋಲ್ ಪ್ಲಸ್ ಎ ಹೊಡಿಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಯಾವ ತಪ್ಪಾಗುತ್ತೆ, ಇ ಅಲ್ಲ, ಕಂಟ್ರೋಲ್ ಪ್ಲಸ್ ಎ ಬರ್ಬೇಕು. ಹಾಗಾಗಿ ಇದು ತಪ್ಪು, ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಎಂ ಎಸ್ ವರ್ಡ್ ನಲ್ಲಿ ಪೋರ್ಟ್ರೈಟ್ ಮತ್ತು ಲ್ಯಾಂಡ್ಸ್ಕೇಪ್ಗಳು ಇದಕ್ಕೆ ಸಂಬಂಧ. ಪೋರ್ಟ್ರೈಟ್ ಲ್ಯಾಂಡ್ಸ್ಕೇಪ್ ಗೊತ್ತೇ ಇದೆ, ನೀವು ಪ್ರಿಂಟ್ ತಗೋತೀರಾ, ಪ್ರಿಂಟ್ ತಗೋಬೇಕಾದ್ರೆ ಪೋರ್ಟ್ರೈಟ್ ಇರಬೇಕು. ಈಗ ನೋಡಿ ನಮ್ಮ ಒಂದು ಕಂಪ್ಯೂಟರ್ ಹಿಂಗ್ ಬರ್ತದೆ, ಇದು ಲ್ಯಾಂಡ್ಸ್ಕೇಪ್ ಹಿಂಗಿದೆ ಕಂಪ್ಯೂಟರ್, ನೀವು ನೋಡ್ತಾ ಇದ್ದೀರಲ್ಲ, ಇದು ಲ್ಯಾಂಡ್ಸ್ಕೇಪ್ ವರ್ಷನ್. ಪೋರ್ಟ್ರೈಟ್ ಅಂದ್ರೆ ನೀವು ಎಷ್ಟೊಂದು ವಿಡಿಯೋಗಳು ಯೂಟ್ಯೂಬ್ ಅಲ್ಲಿ ನೋಡ್ತೀರಿ, ಹಿಂಗಿರುತ್ತೆ ಇದು, ಹಿಂಗಿರುತ್ತೆ. ದಿಸ್ ಇಸ್ ಕಾಲ್ಡ್ ಪೋರ್ಟ್ರೈಟ್ ವಿಡಿಯೋ, ಇದು ಲ್ಯಾಂಡ್ಸ್ಕೇಪ್ ವಿಡಿಯೋ. ಲ್ಯಾಂಡ್ಸ್ಕೇಪ್ ಅಂದ್ರೆ ಹಿಂಗ ಅಗಲ ಇರುತ್ತೆ, ಉದ್ದ ಇದ್ರೆ ಪೋರ್ಟ್ರೈಟ್. ಸೊ ಇದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು, ಯಾವ ಡೈರೆಕ್ಷನ್ ಅಲ್ಲಿ ಓರಿಯೆಂಟೇಷನ್ ಇದೆ ಅಂತ. ಓರಿಯೆಂಟೇಷನ್ ಯಾವ ಓರಿಯೆಂಟೇಷನ್ ಅಂತ ನೀವು ಪ್ರಿಂಟ್ ಕೊಡಬೇಕಾದ್ರೂ ಕೂಡ ನೀವು ಈ ಟೈಪ್ ಬೇಕಾ ಈ ಟೈಪ್ ಬೇಕಾ ಅಂತ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ದಟ್ ಇಸ್ ಕಾಲ್ಡ್ ಓರಿಯೆಂಟೇಷನ್. ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಓರಿಯೆಂಟೇಷನ್, ಮಾರ್ಜಿನ್ ಅಲ್ಲ, ಹೆಡರ್ ಫೂಟರ್ ಅಲ್ಲ. ಓಕೆ, ಲ್ಯಾಂಡ್ಸ್ಕೇಪ್ ಪೋರ್ಟ್ರೇಟ್ ಅಂತಕ್ಕಂಥದ್ದು ನಮ್ಗೆ ಓರಿಯೆಂಟೇಷನ್ಗೆ ಸಂಬಂಧಪಟ್ಟಿರೋದು. ಅಂದ್ರೆ ಯಾವ ತರ ಮಾಡ್ಕೋಬೇಕು, ಓರಿಯೆಂಟೇಷನ್ ಅಂದ್ರೆ ಇದು ಅಗಲ ಇರಬೇಕಾ ಉದ್ದ ಇರಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನ ನಾವು ಓರಿಯೆಂಟೇಷನ್ ಅಂತ ಕರಿತೀವಿ. ಫೈನ್, ನೆಕ್ಸ್ಟ್ ಬನ್ನಿ, ಎಂ ಎಸ್ ವರ್ಡ್ ನಲ್ಲಿ ಖಂಡಿಕೆ ಫಾರ್ಮ್ಯಾಟಿಂಗ್ ಬದಲಾವಣೆಗಳು ಅಂದ್ರೆ, ಖಂಡಿಕೆ ಅಂದ್ರೆ ಪ್ಯಾರಾಗ್ರಾಫ್. ಇನ್ ಎಂ ಎಸ್ ವರ್ಡ್ ಪ್ಯಾರಾಗ್ರಾಫ್ ಫಾರ್ಮ್ಯಾಟಿಂಗ್ ಚೇಂಜಸ್ ಈಸ್ ಆರ್, ಅಂದ್ರೆ ಚೇಂಜ್ ಮಾಡಬೇಕು ಅಂದ್ರೆ ಏನೇನ್ ಬೇಕು ಅಂತ ಕೇಳಿದ್ದ. ಇಂಡೆಂಟಿಂಗ್, ಜಸ್ಟಿಫೈಯಿಂಗ್, ನಂಬರಿಂಗ್, ಮೇಲಿನ ಎಲ್ಲವೂ. ಯಾವ್ದು ಕರೆಕ್ಟ್ ಆನ್ಸರ್? ಎಸ್ ಸರ್, ವೆರಿ ಗುಡ್, ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್. ಸಿ, ಎಂ ಎಸ್ ವರ್ಡ್ ನಲ್ಲಿ ಒಂದು ಪ್ಯಾರಾಗ್ರಾಫ್ ನ ಫಾರ್ಮ್ಯಾಟ್ ಮಾಡ್ಬೇಕು, ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬರ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳಿ. ಈಗ ಇಲ್ಲಿದ್ಯಾ, ಈಗ ಹಿಂದಕ್ಕೆ ಬರ್ತೇನೆ. ಇಲ್ಲೊಂದು ಪ್ಯಾರಾಗ್ರಾಫ್ ಇದೆ, ಇದನ್ನ ಕಂಪ್ಲೀಟ್ ಫಾರ್ಮ್ಯಾಟ್ ಮಾಡ್ಬೇಕು. ಏನ್ ಫಾರ್ಮ್ಯಾಟ್ ಮಾಡ್ಬೇಕು? ಇಲ್ಲಿ ನೋಡಿ ಬಾಡಿ ಅಂತಿದೆ,
ಇದನ್ನ ನಾನು ಚೇಂಜ್ ಮಾಡಿ ಬೇರೆದಕ್ಕೆ ಟೈಮ್ ಜೋಮ್ ಅನ್ನೋ ಅಥವಾ ಕ್ಯಾಲಿಬ್ರಿನೋ ಏನೋ ಮಾಡಬೇಕು. ಮತ್ತೆ ಇಲ್ಲಿ ಈ ಒಂದು ಸೈಜ್ ಏನಿದೆ ಸೈಜ್ ನ ಚೇಂಜ್ ಮಾಡಬೇಕು, ಲೆಟರ್ ಸೈಜ್ ನ. ಸೊ ಈ ತರ ಫಾರ್ಮೆಟ್ ಮಾಡಬೇಕು ಅಂದಾಗ ನಾವು ಸೆಲೆಕ್ಟ್ ಮಾಡ್ಕೊತಾ ಕೂತ್ಕೊಂಡ್ರೆ ಆಗಲ್ಲ. ಓಕೆ, ಎಲ್ಲ ಪ್ರತಿಯೊಂದು ಮಾಡಿದ್ರೆ ಆಗಲ್ಲ. ಅದಕ್ಕೆ ಒಂದು ಪ್ಯಾರಾಗ್ರಾಫ್, ಈಗ ಪರ್ಟಿಕ್ಯುಲರ್ ಒಂದು ಪ್ಯಾರಾಗ್ರಾಫ್ ಮಾಡ್ಬೇಕು ಅಂತಿರುತ್ತೆ, ಹೈಲೈಟ್ ಮಾಡ್ಬೇಕು ಅದನ್ನ ಅಂತಿರುತ್ತೆ. ಅವಾಗ ನಾವು ಈ ಎಲ್ಲ ಆಪ್ಷನ್ ಬೇಕಾಗುತ್ತೆ, ಯಾಕಂದ್ರೆ ನಮಗೆ ಅಲ್ಲಿ ಹೋಮ್ ಮೆನ್ಯುಲೇ ನಮ್ಗಿರುತ್ತೆ ಪ್ಯಾರಾಗ್ರಾಫ್ ಅಂತಿರುತ್ತೆ. ಆ ಪ್ಯಾರಾಗ್ರಾಫ್ ಹೋಗ್ಬಿಟ್ಟು ಆ ಪ್ಯಾರಾಗ್ರಾಫ್ ನ ಸೆಲೆಕ್ಟ್ ಮಾಡಿ, ಈ ಪ್ಯಾರಾಗ್ರಾಫ್ ಅಂತ ಏನಿರುತ್ತೆ ಅಲ್ಲಿ ಹೋದ್ರೆ ನಮಗೆ ಇಂಡೆಂಟ್ಸು ಇರುತ್ತೆ, ಅಲೈನ್ಮೆಂಟ್ ಅಲ್ಲಿ ಜಸ್ಟಿಫೈ ಕೂಡ ಇರುತ್ತೆ, ಲೆಫ್ಟ್ ಬೇಕಾ ರೈಟ್ ಬೇಕಾ, ಮತ್ತೆ ಇಲ್ಲಿ ಪೇಜ್ ಬ್ರೇಕ್ ನಂಬರ್ಸ್ ಏನು ಪೇಜ್ ನಂಬರ್ ಎಲ್ಲ ಇರುತ್ತೆ. ಪ್ಯಾರಾಗ್ರಾಫ್ ಫಾರ್ಮ್ಯಾಟಿಂಗ್ ಇನ್ ಮೈಕ್ರೋಸಾಫ್ಟ್ ವರ್ಡ್ ಅಂತ ಕರಿತೀವಿ. ಸೊ ಇಲ್ಲಿ ಆಲ್ ಆಫ್ ದ ಅಬೌವ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಇಂಥ ಕ್ವಶನ್ಸ್ ಬಂದಾಗ ಆಲ್ಮೋಸ್ಟ್ ಆಲ್ ಆಫ್ ದ ಅಬೌವ್ ಮೇಲಿನ ಎಲ್ಲವೂ ಅಂತ ಬಂದಿರುತ್ತೆ ನೋಡಿ. ಇದೊಂದು ಟ್ರಿಕ್. ಟ್ರಿಕ್ ಅನ್ನಕ್ಕಿಂತ ನಾವ್ ಎಷ್ಟು ಕ್ವಶನ್ ನೋಡಿದೀನಿ KPSC ಇಂದ ಆಗದೆ, KPSC ಅಂತಲ್ಲ ಮ್ಯಾಕ್ಸಿಮಮ್ 90% ಆಲ್ಮೋಸ್ಟ್ ನಾವು ಈ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಇರುತ್ತೆ. ಅಂದ್ರೆ ಎಲ್ಲೋ ಒಂದೊಂದ್ ಕಡೆ ಮಾತ್ರ ರಾಂಗ್ ಇರುತ್ತೆ ಅಷ್ಟೇ, ಈ 90% ಆಫ್ ದ ಕೇಸಸ್ ಅಲ್ಲಿ ಎಲ್ಲವೂ ಕರೆಕ್ಟ್ ಇರುತ್ತೆ. ಸಾರಿ ಸರ್, ನೆಕ್ಸ್ಟ್ ಕ್ವಶನ್ ಬನ್ನಿ. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ವರ್ಲ್ಡ್ ವೈಡ್ ವೆಬ್, WWW ಗೆ ಫುಲ್ ಫಾರ್ಮ್ ವರ್ಲ್ಡ್ ವೈಡ್ ವೆಬ್. ಇದನ್ನ ಕಂಡಿಡಿದವರು ಹೆಸರು ಕೊಟ್ಟಿದ್ದಾರೆ ಟಿಮ್ ಬೆನರ್ಸ್ಲಿ. ಸಿ ಲಾಂಗ್ವೇಜ್ ಸಿ ಭಾಷೆ ಕಂಡಿಡಿದವನು ಡೆನಿಸ್ ರಿಚಿ. C++ ಭಾಷೆ ಕಂಡಿಡಿದವನು ಬರ್ಜ್ನೆ ಸ್ಟಾಟ್ಸಪ್ ಅಂತ. ಇದು ನೋಡಿ, ಬರ್ಜ್ನೆ ಸ್ಟಾಟ್ಸಪ್ ಅಂತ. ಈ ಮೇಲಿನ ಜೋಡಿಗಳಲ್ಲಿ ಯಾವುದು ಸರಿ ಹೊಂದುವುದು, ಯಾವ್ದು ಕರೆಕ್ಟು ಅಂತ. ಎಸ್, ಮೂರು ಕೂಡ ಕರೆಕ್ಟ್ ಇದೆ. WWW.ನ ಡೆವಲಪ್ ಮಾಡಿ ಕಂಡಿಡ್ತಕ್ಕಂಥದ್ದು ಟೈಮ್ ಬರ್ನ್ಸ್ಲಿ ಅವರು, ಸಿ ಲ್ಯಾಂಗ್ವೇಜ್ ನ ಡೆನಿಸ್ ರಿಚೆ ಅವರು, ಅಂಡ್ C++ ಲ್ಯಾಂಗ್ವೇಜ್ ನ ಇವ್ರು ಕಂಡಿಡಿದ್ದಾರೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಎಲ್ಲವೂ ಕೂಡ ಕರೆಕ್ಟ್ ಇದೆ. ಫೈನ್ ಸರ್, ನೆಕ್ಸ್ಟ್ ಕ್ವಶನ್ ಬನ್ನಿ. ಕೆಳಗಿನ ಜೋಡಿಗಳಲ್ಲಿ ಶಿಷ್ಟ ಒಪ್ಪಂದ ಕರಾರುಗಳನ್ನು ಅವುಗಳ ವಿಸ್ತರಣೆಯೊಂದಿಗೆ ನೀಡಲಾಗಿದೆ. ಅಂದ್ರೆ ಇದು ಫುಲ್ ಫಾರ್ಮ್ SMTP. ಓಕೆ, FTP ಫುಲ್ ಫಾರ್ಮ್ ಅಂದ್ರೆ ಅದ್ರ ಆಕ್ರೋನಮಿ ಅಂತ ಕರಿತೀವಿ, ಅದ್ರ ಫುಲ್ ಫಾರ್ಮ್ ಕೊಟ್ಟಿದ್ದಾನೆ. TCP ಅಥವಾ IP, HTTP ಫುಲ್ ಫಾರ್ಮ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಇದು ಯಾವ ಜೋಡಿ ಸರಿ ಹೊಂದಿದೆ ಅಂತ ಕೇಳಿದ್ದಾನೆ. ನಾ ಇದ್ರ ಬಗ್ಗೆ ಒಂದ್ ಲಿಸ್ಟೇ ಕೊಟ್ಬಿಟ್ಟಿದ್ದೀನಿ, ಈ ವಿಡಿಯೋದಲ್ಲಿ ತಂದಿಲ್ಲ ನಾನು. ಪ್ರೀವಿಯಸ್ ನೀವು ಹೇಳಿದ್ನಲ್ಲ, ನನ್ನ ಫುಲ್ ವಿಡಿಯೋಸ್ ಫಾಲೋ ಮಾಡಿ ಸರ್, ದಯವಿಟ್ಟು ಹೇಳ್ತಾ ಇದ್ದೀನಿ. ಫುಲ್ ವಿಡಿಯೋಸ್ ಫಾಲೋ ಮಾಡಿ. ಕಂಪ್ಯೂಟರ್ಗೆ ಯಾವುದೇ ಬುಕ್ಸ್ ಓದೋ ನೆಸಿಟಿ ಇರಲ್ಲ, ನಮ್ಮ ಒಂದು ವಿಡಿಯೋಸ್ಗಳು ಫಾಲೋ ಮಾಡಿದ್ರೆ ಐ ಗ್ಯಾರಂಟಿ ಇಟ್, ಔಟ್ ಆಫ್ 30 ಕ್ವಶನ್ಸ್ ಗೆ 22+ ಆರೋ ನೀವು ಸ್ಕೋರ್ ಮಾಡ್ತೀರ ಮಿನಿಮಮ್, ಅಥವಾ 20 ಅಂತ ತಗೋಬಹುದು. 20+ ದಟ್ ಇಸ್ ವೆರಿ ಗುಡ್ ಮಾರ್ಕ್ಸ್. ಇದು ಈಸಿ ಇದ್ರೆ ಏನಾರ ಕ್ವಶನ್ ಪೇಪರ್ ತುಂಬಾ ಡಿಫಿಕಲ್ಟೀಸ್. ಯಾಕಂದ್ರೆ ಇನ್ ಮಿಕ್ಕಿದ್ ನಾನು ಏನೇ ಕೇಳಲ್ಲ ಅಂದ್ರೆ ಕರೆಂಟ್ ಅಫೇರ್ ರಿಲೇಟೆಡ್ ಒಂದೊಂದ್ಸಲ ಕೇಳ್ತಾನೆ. ಕರೆಂಟ್ ಅಫೇರ್ ನಾವು ಆಲ್ರೆಡಿ ಕರೆಂಟ್ ಅಫೇರ್ ಅಲ್ಲಿ ಮಾಡಿದ್ದೀವಿ, ಈ ಕಂಪ್ಯೂಟರ್ ಸೆಕ್ಷನ್ ಅಲ್ಲಿ ಮಾಡಿಲ್ಲ. ಕರೆಂಟ್ ಅಫೇರ್ಸ್ ಮಂತ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಕಂಪ್ಯೂಟರ್ ಬಗ್ಗೆ ಇದ್ರೆ ಅಲ್ಲಿ ಕವರ್ ಮಾಡಿರುತ್ತೆ, ಅದನ್ನ ನೋಡ್ಬೇಕಾಗುತ್ತೆ. ಹಾಗಾಗಿ ನಾನು 20+, 22+, 25 ತನಕ ಅಪ್ ಟು ತಗೋಬಹುದು. ಓಕೆ, ಆರಾಮಾಗಿ ತಗೋಬಹುದು. ಇಲ್ಲಿ ನೋಡಿ, TCP ಬಗ್ಗೆ ಮಾತಾಡೋದಾದ್ರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್, ಅಂತರ್ಜಾಲ ಪ್ರೋಟೋಕಾಲ್ ಇಲ್ಲಿದೆ ನೋಡಿ ಇಂಗ್ಲಿಷ್ ಅಲ್ಲಿ. ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್. ಎಸ್, ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್. ಹೌದು, ಈಗ HTTP ಬಗ್ಗೆ ನೋಡಿದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಕರೆಕ್ಟ್. FTP ಬಗ್ಗೆ ನೋಡೋದಾದ್ರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಆದ್ರೆ ಸಿ ಇದೆಯಲ್ಲ, ಇದು ಸ್ವಲ್ಪ ತಪ್ಪಿದೆ. ಯಾಕಂದ್ರೆ SMTP ಅಂದ್ರೆ ಸಿಂಪಲ್ ಮೆಷಿನ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕೊಟ್ಟಿದೆ. ಇದು ಮೆಷಿನ್ ಅಲ್ಲ, ಇದು ಮೇಲ್. ಓಕೆ, ಮೆಷಿನ್ ಅಲ್ಲ, ಇದು ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಹಾಗಾಗಿ ಯಾವ್ದು ಕರೆಕ್ಟ್ ಇಲ್ಲಿ? ABD ಎಲ್ಲಿದೆ? ಮೂರನೇ ಆಪ್ಷನ್. ABD ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಲ್ಲ ಸರ್? ಇಲ್ಲಿ ಮುಗಿಸೋಣ. ನಾನು ಹೇಳಿದ್ನಲ್ಲ, ಪ್ರೀವಿಯಸ್ ವಿಡಿಯೋಸ್ಗಳು ದಯವಿಟ್ಟು ನೋಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಎಲ್ಲೆಲ್ಲಿ ಕಂಪ್ಯೂಟರ್ ನಿಮಗೆ ನಮ್ಮ ಕರ್ನಾಟಕದ ಎಕ್ಸಾಮ್ಗಳಲ್ಲಿ ನಡೆಯುತ್ತೆ, ಎಲ್ಲದಕ್ಕೂ ಈ ವಿಡಿಯೋಸ್ಗಳು ಅಪ್ಲಿಕಬಲ್ ಇರುತ್ತೆ. ಪ್ಲೇಲಿಸ್ಟ್ ಲಿಂಕ್ ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅಂಡ್ ನೆಕ್ಸ್ಟ್ ವಿಡಿಯೋ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಒಳ್ಳೊಳ್ಳೆ ಕ್ವಶನ್ಸ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು 20 ಕ್ವಶನ್ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಸರ್. ಧನ್ಯವಾದಗಳು, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಪ್ಲೇಲಿಸ್ಟ್ ಅಲ್ಲಿ ನಿಮಗೆ ಗ್ರೂಪ್ಸ್ ಇದು ರಿಲೇಟೆಡ್ ವಿಡಿಯೋಸ್ಗಳು ಸಿಗ್ತವೆ. ಅಂಡ್ ಈ ಕಂಪ್ಯೂಟರ್ದು ಪ್ಲೇಲಿಸ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಪ್ಲೇಲಿಸ್ಟ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನಮಸ್ಕಾರ ಸರ್, ಧನ್ಯವಾದಗಳು. ನೆಕ್ಸ್ಟ್ ಟ್ಯುಟೋರಿಯಲ್ಸ್